ஷாம் டோன் தாக்கு ஜூனியர்ஸ்ல ஆக்ட் பண்ணாங்க இல்லடா ஷாம் ஷூட் டபுள் எக்ஸ் இல்ல ஒன்னு டபுள் லைன் டபுள் செக் ஓகே ஓகே அண்ணா பா சுவாமி கொரகச்ச பிகாஸ் ಈ ಸಿನಿಮಾದ ಬಗ್ಗೆ ಏನಾದರೂ ನಾನು ನಿಮ್ಮ ಮುಂದೆ ಹೇಳಬೇಕು ಅಂತ ಹೇಳಿದ್ರೆ ಆ ಒಂದು ಮಹಾನ್ ಶಕ್ತಿಯನ್ನು ನಾನು ನೆನಪಿಸ್ಕೊಂಡೇ ಹೇಳಬೇಕು. ಬಿಕಾಸ್ ಅಷ್ಟು ಪವಾಡಗಳು ಥ್ರೂ ಔಟ್ ದ ಶೂಟಿಂಗಲ್ಲಿ ಎಲ್ರಿಗೂ ಅನುಭವಕ್ಕೆ ಬಂದಿದೆ. ಡ್ಯೂರಿಂಗ್ ಅವರ್ ಶೂಟ್ ಹೌ ಕೊರಗಜ್ಜ ವಾಸ್ ಬ್ಲೆಸ್ಡ್ ಅಂಡ್ ಎಂಟೈರ್ ಅವರ್ ಎಪಿಸೋಡ್ ಡ್ಯೂರಿಂಗ್ ಅವರ್ ಶೂಟ್ ವಾಟ್ ಆರ್ ದ ಮಿರಾಕಲ್ಸ್ ಹ್ಯಾವ್ ಟೇಕನ್ ಪ್ಲೇಸ್. ಐ ವಾಸ್ ಜಸ್ಟ್ ಸ್ಟಾರ್ಟಿಂಗ್ ಜಸ್ಟ್ ಟು ಬೈ praying him, I just want to start this conference. Hello madam. Yes. Last time helide ajja alla avaru bari 22 23 varsha badukidantha taruna huduga amele adana koragajja anno rithiyalli adarana poojistha idare shooting ne monne ninne belige tanaka complete aitu alla monne belige amele ninne naavu koragajjandu kola kottvi. ಆ ಕೋಲ ಕೊಟ್ಟ ಜಾಗದಲ್ಲಿ ಅವರು ಪ್ರತಿ ಒಂದು 3 ವರ್ಷ ಬುಕ್ಕಿಂಗ್ ಇರುತ್ತೆ. ಅಲ್ಲಿ ನಾವು ಇವತ್ತು ಬುಕ್ ಮಾಡಿದರೆ 3 ವರ್ಷದ ನಂತರ ಸಿಗುತ್ತೆ. ನಮ್ಗೆ ಯಾಕೋ ಬೇಗನೆ ಡೇಟ್ ಸಿಕ್ತು. ಆ ಡೇಟ್ ಯಾವ ಥರ ಸಿಕ್ತು ಅನ್ನೋದು ಮಿರಾಕಲ್ ಅಂದರೆ ಪ್ರೀವಿಯಸ್ ಡೇ ನಂದು ಶೂಟ್ ಆಯ್ತು. ಪ್ರೀವಿಯಸ್ ಡೇ ಶೂಟ್ ಆಯಿತು, ನೆಕ್ಸ್ಟ್ ಡೇನೆ ಕೋಲ ಆಯಿತು. ಸಿ ಇಷ್ಟೆಲ್ಲ ಈ ಥರ ಎಲ್ಲ ನಮಗೆ ಒಂದು ಆಮೇಲೆ ನಾನು ಸಂದೀಪ್ ಸೋಪರ್ಕರ್ ಅವರು ಗುಳಿಗನ ಪಾತ್ರ ಮಾಡ್ತಾ ಇದ್ರು, ಅದು ಕೊರಗಜ್ಜನೊಟ್ಟಿಗಿರುವಂತ ಗುಳಿಗನ ಪಾತ್ರ. ಸೊ ಆ ಪಾತ್ರ ಮಾಡುವ ದಿನ, ಬಿಕಾಸ್ ನಾವು ಸಿನಿಮಾ ಶುರು ಮಾಡಬೇಕಾದ್ರೂ ಕೋಲ ಕೊಟ್ಟಿದ್ವಿ, ಅಂದ್ರೆ ಅವರ ಅಪ್ಪಣೆ ಇಲ್ಲದೆ ನಾವು ಮುಂದೆ ಹೋಗ್ಲಿಕ್ಕೆ ಇರಲಿಲ್ಲ. ನಾನು ವಿದ್ಯಾಧರ್ ಆಮೇಲೆ ನಮ್ಮ ಪ್ರೊಡ್ಯೂಸರ್ ತ್ರಿವಿಕ್ರಮ್ ನಾವು ಮಾತಾಡ್ಕೊಂಡ್ವಿ. ಅಲ್ಲಿಂದ ದೇವರ ಅಪ್ಪಣೆ ಆಯ್ತು. ಬಿಕಾಸ್ ಸುಮಾರು ಒಂದು 7-8 ವರ್ಷದಿಂದ ಬಹಳಷ್ಟು ಜನ ಕೊರಗಜ್ಜನ ಬಗ್ಗೆ ಸಿನಿಮಾ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾನೆ ಇದ್ರು. ಚೇಂಬರ್ಲಿ ಹೋಗಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಹೆಸರುಗಳು ರಿಜಿಸ್ಟರ್ ಆಗಿರ್ಬೋದು ಅಂತ. ಸುಮಾರು ಹತ್ರ ಒಂದು 18-20 ಹೆಸರುಗಳು ಕೊರಗಜ್ಜನ ಬೇರೆ ಬೇರೆ ರೀತಿಯಲ್ಲಿ ರಿಜಿಸ್ಟರ್ ಆಗಿದೆ. ಪ್ರಯತ್ನಗಳು ನಡೀತಾ ಇತ್ತು. ಆದರೆ ಸಿನಿಮಾ ನಮ್ಮ ಮಾಡಬೇಕು ಅಂತ ನಾವು ತ್ರಿವಿಕ್ರಮ್ ಡಿಸೈಡ್ ಮಾಡಿದಾಗ ಫಸ್ಟ್ ನಾ ಹೇಳಿದೆ ಮಾಡುವ ಕರೆಕ್ಟ್, ನನಗೂ ನಾನೊಬ್ಬ ನಿರ್ದೇಶಕ ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಆಸೆ ಸಹಜವಾಗಿರುತ್ತೆ. ಬಟ್ ದೇವರದೊಂದು ಅವ್ರು ಕೇಳು ಅವ್ರು ಮಾಡ್ಬೋದಾ ಅಂತ. ಸೊ ಅವ್ರ ಅಪ್ಪಣೆ ಇಲ್ಲದೆ ನಾವು ಮಾಡೋಕ್ಕೆ ನನಗೆ ಯಾಕೋ ಧೈರ್ಯ ಸಾಲ್ತಿರಲಿಲ್ಲ. ಹಾಗೆ ಅಲ್ಲಿ ಫಸ್ಟ್ ಕೋಲ ಮಾಡಿ ಆ ದೇವ್ರ ಹತ್ರ ಕೇಳ್ಕೊಂಡ್ವಿ. ಆ್ಯಂಡ್ ಅಲ್ಲಿ ಒಂದಷ್ಟು ಕನ್ಫ್ಯೂಷನ್ಗಳಿತ್ತು ಕಥೆಯಲ್ಲಿ ಬರುವಂಥದ್ದು, ಯಾಕಂದರೆ ಮೂಲ ಕಥೆ ಅಂತ ಹೇಳ್ತಾರೆ, ಆಮೇಲೆ ಆದಿಸ್ಥಳ ಅಂತ ಹೇಳ್ತಾರೆ. ಆ ಮೂಲ ಕಥೆ ಮತ್ತು ಆದಿಸ್ಥಳಕ್ಕಿಂತ ಮಿಕ್ಕಿ ಕೊರಗ ಜನಾಂಗದವರೊಟ್ಟಿಗೆ ಅದರ ನಿಜವಾದ ಕಥೆ ಅವರೊಟ್ಟಿಗೆ ಇತ್ತು. ಸುಮಾರು 800 ವರ್ಷದ ಹಿಂದಿನ 812ನೇ ಶತಮಾನದಲ್ಲಿ ಕೊರಗಜ್ಜ ಅವರು ಇದ್ದರು. ಆ ಕಥೆ ನಾವು ಕೊರಗಜ್ಜ ದೈವಕ್ಕೆ ಕೋಲ ಕೊಟ್ಟಾಗ ಅವ್ರು ಹೇಳಿದರು ಇಲ್ಲ ಮಾಡ್ಬೋದು, ಆದರೆ ಈ ಥರ ಮಾಡಿ. ಅಲ್ಲೊಂದು ಬೂರ್ದಗುಳಿ ಅಂತ ಒಂದು ಜಾಗ ಇದೆ ಮಂಗಳೂರು ಹತ್ರ, ನೇತ್ರಾವತಿ ರಿವರ್ ಕೇರಳ ಹೈವೇನಲ್ಲಿ ನೇತ್ರಾವತಿ ರಿವರ್ ಆದ ಕೂಡಲೇ ಒಂದು ಕಲ್ಲಾಪು ಅಂತ ರಾಜ್ಯ ಇದೆ, ಜಾಗ ಇದೆ. ಬಿಕಾಸ್ ಅದು ಕಲ್ಲಾಪು ಸಾವಿರಾಳು ಪಟ್ಟ ಅಂತ ಅದೊಂದು ಸಣ್ಣ ರಾಜ್ಯ ಆಗಿತ್ತು. ಅಂದರೆ ಯಬಕರಾಣಿ ಅವರು ಹೇಗೆ ಉಳ್ಳಾಳ ನಮ್ಮ ಕಡೆ ಆಳ್ತಾ ಇದ್ರು, ಅದೇ ಥರ ಈ ಕಲ್ಲಾಪು ಜಾಗವನ್ನು ಪಂಜದ ತಾಯಿ ಅಂತ ಒಬ್ಬರು ಆಳ್ತಾ ಇದ್ರು. ಪಂಜದ ತಾಯಿ ಅದನ್ನೀಗ ಪಂಜಂದಾಯಿ ಅಂತ ನಾವು ದೈವ ರೀತಿಯಲ್ಲಿ ಹೇಗೆ ಆರಾಧನೆ ಮಾಡ್ತೇವೆ ಅದನ್ನು ನಮ್ಮ ಭವ್ಯ ಮೇಡಮ್ ಅವರು ಅದು ಬಹಳ ಅದ್ಭುತವಾಗಿ ಅದನ್ನು ಪಾತ್ರ ನಿರ್ವಹಿಸಿದರು. ಸೊ ಆ ಬೂರ್ದಗೋಳಿ ಅಲ್ಲೇ ಕಲ್ಲಾಪುನಲ್ಲಿ ಬೂರ್ದಗೋಳಿ ಉತ್ಪತ್ತಿ ಕಲ್ಲು ಅಂದರೆ ಉತ್ಪತ್ತಿ ಅಂದರೆ ಗೊತ್ತಲ್ಲ, ಉದ್ಭವ ರೀತಿಯಾದಂಥ ಕಲ್ಲು ಇರುವಂಥ ಜಾಗದಲ್ಲಿ ಕೊರಗಜ್ಜನೂ ಇದೆ, ಅವ್ರ ಜೊತೆ ಗುಳಿಗನೂ ಇದೆ. ನಮ್ಮಲ್ಲಿ ಗುಳಿಗ ಇಸ್ ವೆರಿ ಫೆರೋಷಿಯಸ್, ತುಂಬ ಓಡಾಟ ಆರ್ಭಾಟ ಕಿರಿಚಾಟ ಕೋಳಿ ತಿನ್ನೋದು ಈ ಥರ, ಅದ್ರ ಹಿಡ್ಕೊಳ್ಳೋಕ್ಕಾಗಲ್ಲ. ಆಮೇಲೆ ಎಷ್ಟೋ ಪಾತ್ರಧಾರಿಗಳದು ಓಡೋಗಿದ್ದಾರೆ, ಅವ್ರು ಎಲ್ಲೋಗಿದ್ದಾರೆ ಅಂತ ಗೊತ್ತಿಲ್ಲ, ಮುಂಚೆ ಹಿಂದೆ ಆಗಿರುವಂಥದ್ದು. ಬಟ್ ಕೊರಗಜ್ಜನೊಟ್ಟಿಗಿರುವಂತಹ ಗುಳಿಗ ಬಹಳ ಮೈಲ್ಡ್. ಆ್ಯಂಡ್ ನಮ್ಗೆ ಇನ್ನೊಂದು ಮಿರಾಕಲ್ ಏನಾಯ್ತು ಸರ್ ಅಂದರೆ, ನಾವು ಶೂಟ್ ಮಾಡೋ ದಿನ ಸೋಮೇಶ್ವರದಲ್ಲಿ ನಾವು ಅದನ್ನು ಶೂಟ್ ಮಾಡಿದ್ವಿ. ಬಿಕಾಸ್ ಕಥೆಯಲ್ಲೂ ಕೂಡ ಸೋಮೇಶ್ವರದ ಉಲ್ಲೇಖ ಇದೆ, ನಂಗೆ ಅದರಿಂದ ಜಾಗ ಡಿಸ್ಟರ್ಬ್ ಮಾಡೋದು ಬೇಡ ಇತ್ತು. ಬೇರೆ ಬೇರೆ ನನಗೆ ಅನಾನುಕೂಲಗಳು ಆಗಿತ್ತು ಸೋಮೇಶ್ವರದಲ್ಲಿ ಶೂಟ್ ಮಾಡಿದಾಗ. ಬಟ್ ಸೋಮೇಶ್ವರ ಅದರಲ್ಲಿ ಕಥೆಯಲ್ಲಿರೋದ್ರಿಂದ ನಂಗೆ ಅದನ್ನೇ ಶೂಟ್ ಮಾಡುವಂಥ ಜಾಗ ಟೈಮಲ್ಲಿ ಅವತ್ತೇನು ಗುಳಿಗ ಕೊರಗಜ್ಜನ ಸೀಕ್ವೆನ್ಸ್ ಮಾಡ್ತಾ ಇದೆ, ಅದೇ ದಿನ ಉತ್ಪತ್ತಿ ಕಲ್ಲು ಎಲ್ಲಿ ಬೂರ್ದಗೋಳಿ ಉದ್ಭವ ಮೂರ್ತಿ ಇರುವಂಥ ಜಾಗದಲ್ಲಿ
ಅವತ್ತು ವಿಶೇಷವಾದ ಅವರದ್ದು ವಾರ್ಷಿಕ ಕೋಲ ಸೇವೆ ಕೂಡ ಆಗ್ತಾ ಇತ್ತು. ಇಷ್ಟು ಕೋಇನ್ಸಿಡೆಂಟ್ಗಳು, ಇಷ್ಟು ಕೋಇನ್ಸಿಡೆಂಟ್ಗಳು. ಸೊ ಗೌರವಾನ್ವಿತ ಪತ್ರಿಕಾ ಬಳಗದವರೇ, ಈ ಸಿನಿಮಾದ ಬಗ್ಗೆ ನಾನು ತುಂಬ ಚಿಕ್ಕವನಂತ ಅನಿಸುತ್ತೆ. ಇಂಥ ಒಂದು ಒಂದು ಏನು ಒಂದು ವಿಶೇಷವಾದಂಥ ಸಿನಿಮಾ ನನ್ನ ಕೈಯಿಂದ ದೇವರು ಅದನ್ನು ಮಾಡಿಸಿದ್ರು ಅಂತ ಅನಿಸುತ್ತೆ ನನಗೆ. ನಾನು ಮಾಡಿಲ್ಲ, ನಾನು ಮೇಡಮ್ ಭವ್ಯ ಮೇಡಮ್ಗೆ ಅದನ್ನು ಹೇಳ್ತಾ ಇದ್ದೇನೆ, ತ್ರಿವಿಕ್ರಮ್ ಅವರು ಹೇಳ್ತೇನೆ, ಶ್ರುತಿ ಮೇಡಮ್ ಅದನ್ನು ಹೇಳ್ತೇನೆ, ಆ್ಯಂಡ್ ಐ ಇಸ್ ಟು ಡಿಸ್ಕಸ್ ವಿತ್ ಯು ಆಲ್ಸೋ ಸರ್, ದಿಸ್ ಇಸ್ ಫಿಲ್ಮ್ ಇಸ್ ನಾಟ್ ಮೇಡ್ ಬೈ ಮೀ ಆ್ಯಂಡ್ ದ ವಿಜುವಲ್ ಸಮ್ಟೈಮ್ಸ್ ಐ ಫೀಲ್ ದಟ್ ಇಟ್ ಈಸ್ ಬಿಯಾಂಡ್ ಮೈ ಇಮ್ಯಾಜಿನೇಷನ್, ಇಟ್ ಇಸ್ ಕಮ್ ತುಂಬ ಅಂದು ಅದು ನನಗೆ ಅನಿಸ್ತಾ ಇತ್ತು ಇದು ನನ್ನ ಕೆಪ್ಯಾಸಿಟಿಯಲ್ಲಿ ಇಲ್ಲ, ಯಾವುದೋ ಒಂದು ಶಕ್ತಿ ಮಾಡಿಸ್ತಾ ಇದೆ ಅಂತ ನನಗೆ ಅನಿಸ್ತಾ ಇತ್ತು. ಸೊ ನನಗೆ ನಿಮ್ಮೊಂದು ಅದನ್ನು ಹೇಳಬೇಕಾದ್ರೆ, ಇವಾಗಲೂ ಒಂದೊಂದು ಕೆಲವು ಇನ್ಸಿಡೆಂಟ್ಗಳು ಬರುವಾಗ ಹೌದಾ ಇಂಥದ್ದೊಂದು ಈ ಕಲಿಯುಗದಲ್ಲಿ ಇಂಥದ್ದಾಗಲಿಕ್ಕೆ ಸಾಧ್ಯನಾ, ಬಹುಶಃ ಆ ಕಾರಣಕ್ಕೋಸ್ಕರ ಇವತ್ತು ಮನೆ ಮನೆಗಳಲ್ಲಿ ಕೊರಗಜ್ಜ ಬಹಳ ಕೊಳಗಜ್ಜನ ಆರಾಧಿಸ್ತಾರೆ, ಪೂಜೆ ಸಲ್ಲಿಸ್ತಾರೆ. ಆದರೆ ಒಂದು ಬಹಳ ಒಂದು ನನಗೆ ಆಕ್ಸೆಪ್ಟ್ ಮಾಡಲಿಕ್ಕೆ ಆಗದಂಥ ವಿಚಾರ, ಕೊರಗಜ್ಜನಿಗೆ ವಿಸ್ಕಿ ಬ್ರ್ಯಾಂಡಿ ಬಿಯರ್ ಅಂಥದ್ರಲ್ಲಿ ಇಡಲಿಕ್ಕೆ ಇಡ್ತಾ ಇದ್ದಾರೆ. 850 ವರ್ಷದ ಹಿಂದೆ ಯಾವ ವಿಸ್ಕಿನೂ ಇರಲಿಲ್ಲ, ಯಾವ ಬ್ರ್ಯಾಂಡಿನೂ ಇರಲಿಲ್ಲ. ಇದ್ದಿದ್ರೆ ಕೊರಗಜ್ಜನನ್ನು ಸಾಕಿರುವಂಥವರು ಬೈರಕ್ಕೆ ಬೈದೇನಿ ಸಾಕು ತಾಯಿ, ಅದು ಶ್ರುತಿ ಮೇಡಮ್ ಅವರು ಆ ಪಾತ್ರ ಮಾಡಿದ್ದಾರೆ. ಅದು ಕೂಡ ಬಹಳ ಅವ್ರದ್ದು ಅವ್ರದ್ರಿ ಕೇಳೋದು ಲೈಕ್ ನನಗೆ ಅದು ಕಾಣ್ತಾ ಇದ್ದೇನು ಬೈರಕ್ಕೇನೇ ಆ ಥರ ಆ ಒಂದು ನಮ್ಮ ಭರತ್ ಅಂತ ಕೊರಗಜ್ಜ ಪಾತ್ರ ಮಾಡಿದ್ರನ್ನೊಟ್ಟಿಗೆ ಆ ಸೀನ್ಗಳನ್ನು ತುಂಬ ಸಲೀಸಾಗಿ ಮಾಡ್ತಾ ಹೋಗ್ತಾ ಇದ್ರು. ಅವ್ನು ತುಂಬ ಹೊಸಬ ಆ್ಯಕ್ಟ್ರು, ಟೇಕ್ನೇ ತಗೊಳ್ತಾ ಇರಲಿಲ್ಲ. ನನಗೆ ಭಯ ಇತ್ತು, ಅಯ್ಯೋ ಇವರು ನೋಡಿದರೆ ಇಷ್ಟು ಸೀನಿಯರ್ ಮೋಸ್ಟ್ ಆ್ಯಂಡ್ ಇಷ್ಟು ಮೇರು ನಟಿ, ಇವರೊಟ್ಟಿಗೆ ಹೇಗೆ ಹುಡುಗ ಅಂತ. ಬಟ್ ತುಂಬ ಜೆಲ್ಲಾಗಿದ್ರು ಇಬ್ಬರು ಕೂಡ. ಸೊ ಬೈರಕ್ಕೆ ಬೈದಲ್ಲಿ ಕಳ್ಳು ಮಾರ್ತಾ ಇದ್ರು, ಕಳ್ಳು ಮಾರುವ ಅವರು ಇದು ಹಬ್ಬ ಬಂದರೆ ಕೊರಗಜ್ಜ ಕಳ್ಳು ಕುಡಿಬೋದು, ಬಟ್ ನಾಟ್ ವಿಸ್ಕಿ ಆರ್ ಬ್ರ್ಯಾಂಡಿ ಅಥವಾ ಬಿಯರ್. ಅದನ್ನು ಮಾತ್ರ ನನಗೆ ನಾನು ಅದನ್ನು ಬೇರೆ ಬೇರೆ ಲಿಟ್ರೇಚರ್ಗಳು ಓದಿದವರು ಮತ್ತು ಕೊರಗ ಕಮ್ಯುನಿಟಿ ಅವರಿಗೆ ಅದು ಭಾಳ ಬೇಸರ ಇದೆ, ನಮ್ಮ ದೈವವನ್ನು ವಿಸ್ಕಿ ಬ್ರ್ಯಾಂಡಿ ಇಟ್ಟವರು ಪೂಜೆ ಮಾಡ್ತಾರೆ ಅಂತದ್ದು. ಇವನ್ ನನಗೂ ಕೂಡ ಅದು ಅಷ್ಟು ಹಿತ ಅಂತ ಅನಿಸ್ಲಿಲ್ಲ. ಸೊ ಆ್ಯಂಡ್ ಆ ಜನಾಂಗ ನಮ್ಮ ಆಮೇಲೆ ನಾನು ಮುಂಚೆ ಹೇಳಿದಾಗೆ ಅವರು 800 ವರ್ಷದಿಂದ ಏನು ಆ ಒಂದು ಯಾರಿಗೂ ಹೇಳದೆ ಅದನ್ನು ಬಚ್ಚಿಟ್ಕೊಂಡಂಥ ವಿಚಾರಗಳಿದೆ, ಕಥೆಗಳಿದೆ, ಕಥೆ ಏನಿದೆ. ನನ್ನ ಕರೆಸಿದ್ರು ಅಲ್ಲೊಂದು ವಿಶೇಷ ಪೂಜೆ ಮಾಡಿ ಹೇಳೋ ಬೇಡ ಅಂತ ಅವರೆಲ್ಲ ಏನು ವೀಳ್ಯ ಎಲ್ಲ ಹಾರಿಸಿ ಅದಿಲ್ಲ ಇವನಿಗೆ ಹೇಳ್ಬೋದು ಅಂತ. ಯಾಕಂದರೆ ಕೊರಗಜ್ಜನೊಟ್ಟಿಗೆ ಯಾಕೆ ತಾಯಿಯನ್ನಿಟ್ಟು ಆರಾಧಿಸ್ತಾರಂತ, ಕುತ್ತಾರುಂದ ಜಾಗದಲ್ಲಿ ಆದಿಸ್ಥಳದಲ್ಲಿ ಇವತ್ತು ಅಂತ ಆದಿಸ್ಥಳ ಅಂತ ಹೇಳ್ತಾರೆ. ಬಟ್ ಅದಕ್ಕಿಂತ ಆದಿಸ್ಥಳ ಆಗಿರೋದು ಏನಂದರೆ ಪಂಜದಾಯಿ ಅಲ್ಲಿ ಮೊದಲು ಕೊರಗಜ್ಜನಿಗೆ ಸೇವೆ ಕೊಡ್ತಾರೆ, ಅಗಿಲು ಸೇವೆ ಅಂತ ಹೇಳ್ತಾರೆ. ಅದು ಪಂಜದಾಯಿ ಕೊಟ್ಟದ್ರಿಂದ, ರಾಣಿ ಕೊಟ್ಟದ್ರಿಂದಾಗಿ, ಬಹುಶಃ ರಾಜಮನೆತನದ ಒಂದು ಇದರಿಂದಾಗಿ ಅದು ಇವತ್ತಿನವರೆಗೆ ಫೇಮಸ್ ಆಗಿ ಬಂದಿದೆ. ಬಟ್ ಆದಿ ಅಂತ ಹೇಳಬೇಕಾದ್ರೆ ಬುರ್ದಗುಳಿ, ಏನು ಕೊರಗಜ್ಜ ಮತ್ತು ಈ ಗುಳಿಗ ದೈವ ಏನಿದೆ ಇದ್ದದಂಥ ಜಾಗ, ನಿನ್ನೆ ಹೋಗಿದ್ವಿ ನಾವೆಲ್ಲರೂ ಎಲ್ಲ ಟೀಮ್ ಹೋಗಿದ್ವಿ. ಅದು ಒಂದು ಮಟ್ಟದಲ್ಲಿ ಕಥೆಯಲ್ಲಿ ಬರುವಂಥ ರೀತಿಯಲ್ಲಿ ಆದಿ ಜಾಗದಲ್ಲಿದೆ. ಸೊ ಅವರಿಗೂ ಹೇಳಿದ್ದೇನೆ ಈ ಥರ ಬ್ರ್ಯಾಂಡಿ ವಿಸ್ಕಿಗಳಿಂದ ಈ ದೈವವನ್ನು ಆರಾಧನೆ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ. ಸೊ ಕೊರಗ ಜನಾಂಗದವರು ಯಾಕೆ ನೀವು ತಾಯಿಯೊಟ್ಟಿಗೆ, ಆಮೇಲೆ ಅಲ್ಲಿ ಭಾಳ ಕನ್ಫ್ಯೂಷನ್ ಇತ್ತು, ಅಲ್ಲಿ ಜನರು ಕೂಡ ಹೆಚ್ಚಿನವ್ರು ಕನ್ಫ್ಯೂಷನ್ ಮಾಡ್ತಾ ಇದ್ದಾರೆ ಅದು ತಾಯಿಯ ಅಥವಾ ಅವರ ಹೆಂಡತಿಯ ಅನ್ನೋ ಥರ ಭಾಳಷ್ಟು ಜನರಿಗೆ ಕನ್ಫ್ಯೂಷನ್ ಇದೆ. ಅಜ್ಜನಿಗೆ ಮದುವೆ ಆಗಿಲ್ಲ, ಇವನ್ ಆ ಜನಾಂಗದವರು ಕೂಡ ಹೇಳ್ತಾ ಇದ್ದಾರೆ ಮದುವೆ ಆಗಿಲ್ಲ ಅಜ್ಜನಿಗೆ, ತಾಯಿ ಅಂತ ಹೇಳ್ತಾ ಇದ್ದಾರೆ. ಕೆಲವು ಅಚಾತುರ್ಯಗಳಾಗಿದೆ, ಬೇರೆ ಬೇರೆ ನಾಟಕಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಲಿಟ್ರೇಚರ್ ಆಗಿರ್ಬೋದು, 7-7 ಜನ ಹೆಂಡತಿಯರ ಥರ ಅದನ್ನು ತೋರಿಸಿದ್ದಾರೆ. ಸೊ ಅವರು ಆ ನೋವನ್ನೆಲ್ಲ ನನ್ನ ಹತ್ರ ಮೊದಲೇ ತೋಡ್ಕೊಂಡ್ರು. ನಾನು ಓದಿದ್ರಲ್ಲೂ ಅಲ್ಲಿ ಎಲ್ಲೂ ಅವರಿಗೆ ಮದುವೆ ಆಗುವ ಒಂದು ಒಬ್ಬರು ಯಾರೋ ಬರ್ತಿದ್ರು, ಬಿಟ್ಟು ಬೇರೆ ಯಾರು ಅದನ್ನು ಆ ಥರ ಬರೀಲಿಲ್ಲ. ಅದು ತಾಯಿ, ತಾಯಿಯೊಟ್ಟಿಗೆ ಯಾಕೆ ಕೊರಗಜ್ಜನನ್ನು ಆರಾಧನೆ ಮಾಡ್ತಾರಂತ ಭಾಳ ಬ್ಯೂಟಿಫುಲ್ ಆಗಿ ಅದೊಂದು ಟ್ವಿಸ್ಟಿಂಗ್, ನನ್ನ ಕಥೆಯ ಒಂದು ಭಾಳ ಏನು ತಿರುವು ಇರೋದೇ ಅಲ್ಲಿ. ಸೊ ಅದನ್ನು ನಾನು ಇಲ್ಲಿ ರಿವೀಲ್ ಮಾಡಿದ್ದೇನೆ. ಅದು ಅವರು ಕೊರಗ ಜನಾಂಗದವರು ಹೇಳಿದ್ದಾರೆ, ಅವರು ಬರೇ ಹೇಳಿದೇನು ಇಮ್ಯಾಜಿನ್ ಮಾಡಿಕೊಂಡು ಹೇಳಿಲ್ಲ. ಆ ಕೊರಗ ಭಾಷೆಯಲ್ಲಿ ಅದರದ್ದೊಂದು ಪಾಡ್ದನ ಇದೆ. ಅದನ್ನು ಸಚ್ಚೇರಿಪೇಟೆ ಜಾಗದ ಒಬ್ರು ಸುಮಾರು ಒಂದು 86 ವರ್ಷದ ಒಬ್ರು ವ್ಯಕ್ತಿ ಅದನ್ನು ಅವರು ತಲೆತಲಾಂತರದ ಹೇಳ್ಕೊಂಡು ಬಂದಿದ್ದಾರೆ. ಆ ಪಾಡ್ದನ್ನ ಪಾಡ್ದನ ಆಗಿಲ್ಲ, ಬಾಯಿಂದ ಬಾಯಿ ಹೋಗುವಂಥದ್ದು ಯಾವುದೇ ಒಂದು ಬರೆದಿಡುವಂಥ ಯಾವುದು ಇದಿಲ್ಲ, ಅದನ್ನು ಅವ್ರು ಹೇಳಿದರು. ಸೊ ಎಲ್ಲ ಕ್ಲಾರಿಫಿಕೇಶನ್ ತಗೊಂಡು ಅವರು ಇಲ್ಲ ನಿಮಗೆ ಹೇಳಿದರೆ ಸತ್ಯ ವಿಚಾರ ಅವ್ರಿಗೆ ಬರ್ಬೋದು,
ಏನು ಕೊರಗಜ್ಜನಿಗೆ ಆರಾಧನೆ ರೂಪದಲ್ಲಿ ಬರೀ ವಿಸ್ಕಿ ಬ್ರ್ಯಾಂಡ್ ಇಟ್ಟು ಈ ದೈವಕ್ಕೆ ವಿಸ್ಕಿ ಬಿಟ್ಟರೆ ಮುಗೀತು. ಅಫ್ಕೋರ್ಸ್ ಭಕ್ತಿಯಲ್ಲಿ ಏನಿಟ್ಟರು ನಡೆಯುತ್ತೆ. ಶಬರಿ ಎಂಜಲು ಕಚ್ಚಿದ ಹಣ್ಣನ್ನು ಬುಗುರಿಯನ್ನು ರಾಮನಿಗೆ ಕೊಟ್ಟು ರಾಮ ಸ್ವೀಕಾರ ಮಾಡಿದರು. ಅಥವಾ ಶಿವನಿಗೆ ಮಾಂಸ ಇಟ್ಟದನ್ನು ಶಿವ ಕಣ್ಣಪ್ಪ ಇಟ್ಟಾಗ ಶಿವ ತಗೊಂಡದ್ದು. ದೇವರು ನಾವೇನು ಭಕ್ತಿಯಿಂದ ಕೊಡ್ತೇವೆ ಅದನ್ನು ತಗೋತಾರೆ, ನೋ ಡೌಟ್. ಬಟ್ ಆದರೆ ಅದು ಬರೀ ವಿಸ್ಕಿ ಇಟ್ಟರೆ ದೇವರು ನಡೀತಾರ? ಸೊ ಆ ಭಕ್ತಿ ಅದು ಎಷ್ಟರ ಮಟ್ಟಿಗೆ ಸರಿ ಅಂತ ನಾವೇ ಯೋಚನೆ ಮಾಡುವಂಥದ್ದು. ನಾನು ಬೇಡ ಅಂತ ಅದನ್ನು ಹೇಳಲ್ಲ, ಬಿಕಾಸ್ ಹಿ ಆಕ್ಸೆಪ್ಟ್ಸ್ ಇಟ್. ನಂಬಿದವ್ರಿಗೆ ಎಲ್ರಿಗೂ, ನಾವು ಚಿಕ್ಕವ್ರಿಗೆ ಕ್ರಿಕೆಟ್ ಆಡ್ತಾ ಇದ್ದಾಗ ಬಾಲ್ ಕಳೆದು ಹೋಗ್ತಾ ಇತ್ತು, ಸ್ವಾಮಿ ಕೊರಗಜ್ಜ ಬಾಲ್ ಹುಡುಕಿ ಕೊಡೋದು ನಾವು ಕೇಳೋದು, ನಮಗೆ ಸಿಗ್ತಾ ಇತ್ತು ಬಾಲ್. ಸೊ ಆ ಹಿಂದಿನಿಂದ ಆ ಒಂದು ಪದ್ಧತಿ, ಬಟ್ ಈಗ ಬಹಳಷ್ಟು ಮಾಡರ್ನೈಸ್ ಆಗಿದೆ. ಬೇರೆ ಬೇರೆ ವಿಧದಲ್ಲಿ ದೇವರ ಆರಾಧನೆ ನಡೀತಾ ಇದೆ. ದೇವರನ್ನು ಭಕ್ತಿಯಿಂದ ಆರಾಧನೆ ಮಾಡೋದು ಮುಖ್ಯ ಆಗಿರುತ್ತೆ. ಅಂಡ್ ಸರಿ, ಸೊ ಐ ಥಿಂಕ್ ಐ ಶುಡ್ ಗಿವ್ ಮೈ ಟು ಪ್ರವ್ಯ ಮೇಡಮ್. ನಮ್ಮ ಸಂದೀಪ್ ಸೋಪರ್ಕರ್ ಅವರು, ಐ ಥಿಂಕ್ ಒಂದು ನಾಲ್ಕೈದು ಡಾಕ್ಟರೇಟ್ಗಳಿದೆ ಬೇರೆ ಬೇರೆ ದೇಶದಿಂದ, ಅಮೇರಿಕಾದಿಂದ, ಲಂಡನಿಂದ. ಈವನ್ ಚಾರ್ಲ್ಸ್ ಯಾರು ಬ್ರಿಟನ್ನ ರಾಜ್ಕುಮಾರ, ಇವರು ಡ್ಯಾನ್ಸ್ ಅಪ್ರಿಷಿಯೇಟ್ ಮಾಡಿ ಲೆಟ್ರ್ ಬರೆದಿದ್ದಾರೆ. ಎಲಿಜಬೆತ್ ಟೂ ಅವರು ಲೆಟ್ರ್ ಬರೆದಿದ್ದಾರೆ. ಆ್ಯಂಡ್ ಭೂತಾನ್ ದೇಶ ಇವರ ಒಂದು ಅಂಚೆ ಚೀಟಿ ಕೂಡ ಬಿಡುಗಡೆ ಮಾಡಿದೆ. ಬಹುಶಃ ಪ್ರಪಂಚದ ಆಲ್ಮೋಸ್ಟ್ ಎಲ್ಲ ಜಾಗಗಳಲ್ಲೂ ಇವರನ್ನ ಡ್ಯಾನ್ಸಲ್ಲಿ ಅಪ್ರಿಷಿಯೇಟ್ ಮಾಡಿದ್ದಾರೆ. ಬಾಲಿವುಡ್ನ ಆಲ್ಮೋಸ್ಟ್ ಅರ್ಧ ದಂಡು ಇವರಿಂದ ಇದೆ, ಇವರಿಂದ ಜೊತೆ ಡ್ಯಾನ್ಸ್ ಕಲಿಬೇಕು. ಸೊ ಅಂತ ಯಾಕೆ ಈ ಪಾತ್ರ ತಗೊಂಡಿದೆ ಅಂದರೆ, ನಂದೊಂದು ಇಮ್ಯಾಜಿನೇಷನ್ ಇತ್ತು ಆ ಗುಳಿಗ ಅನ್ನು ನಾನು ಯಾವ ಥರ ಡ್ಯಾನ್ಸ್ ಫಾರ್ಮಲ್ಲಿ ತೋರಿಸ್ಬೇಕು ಅಂತ. ಅದೊಂದು ಒಂದು ಬಹಳ ಇಟ್ಸ್ ಅ ವೆರಿ ಫೆರೋಷಿಯಸ್ ಕೈಂಡ್ ಆಫ್ ಡ್ಯಾನ್ಸ್. ಆ್ಯಂಡ್ ಐ ಶೋನ್ ಯು ದ ವಿಡಿಯೋ ಆಲ್ಸೋ, ದ ಯೂಟ್ಯೂಬ್ ಆಲ್ಸೋ. ಸೊ ಐ ಥಾಟ್ ಲೈಕ್, ಬಿಕಾಸ್ ಐ ಯೂಸ್ ಟು ಅಡ್ಮೈರ್ ಇಸ್ ಡ್ಯಾನ್ಸ್, ಐ ನೆವರ್ ಥಾಟ್ ದಟ್ ಯು ನೋ ಸಂದೀಪ್ ಸೋಪರ್ಕರ್ ಕ್ಯಾನ್ ಪರ್ಫಾರ್ಮ್ ಸಚ್ ಎ ವಂಡರ್ಫುಲ್ ರೋಲ್ ಇನ್ ಮೈ ಫಿಲ್ಮ್. ಐ ಡಿಂಟ್ ಹ್ಯಾವ್ ದಟ್ ಗಟ್ಸ್ ಟು ಅಪ್ರೋಚ್ ಹಿಮ್. ಬಟ್ ಐ ಡೋಂಟ್ ನೋ, ಐ ಶುಡ್ ಸೇ ದಟ್ ಆಲ್ ದೀಸ್ ಗ್ರೇಟ್ ಪರ್ಸನಾಲಿಟೀಸ್, ಭವ್ಯಾಜಿ, ಶ್ರುತಿಜಿ, ಸೋಪರ್ಕರ್ ಜಿ, ಕಬೀರ್ ಬೇಡಿ ಸರ್, ಹೂವರ್ ಅಪ್ರೋಚ್ಡ್, ನೋ ಬಡಿ ಹಸ್ ಡಿನೈಡ್, ಇನ್ಕ್ಲೂಡಿಂಗ್ ಕಬೀರ್ ಬೇಡಿ, ದೇ ಹ್ಯಾಪಿಲಿ ಡಿಡ್ ದ ರೋಲ್ ಆ್ಯಂಡ್ ದೇ ಸಪೋರ್ಟೆಡ್ ಮೀ ಆ್ಯಂಡ್ ದೇ ನೆವರ್ ಶೋನ್ ಎನಿ ಆ್ಯಟಿಟ್ಯೂಡ್. ನಾವು ಅಂದ್ಕೊಂಡು ಅಯ್ಯೋ ಇಷ್ಟು ಎತ್ತರ ಇದ್ದವರಪ್ಪ, ಹೇಗೆ ನಾನೊಬ್ಬ ಇಷ್ಟು ಸಣ್ಣ ನಿರ್ದೇಶಕ್ಕೆ ಇನ್ನೂ ಕಂಡುಬಿಡ್ತಾ ಇದ್ದೇನೆ, ಇವ್ರನ್ನ ಹೇಗೆ ಪಳಗಿಸೋದಂತ ಭಯ. ಮೊನ್ನೆ ನಂದು ಮರಾಠಿ ಫಿಲ್ಮ್ ಆಯ್ತಷ್ಟೇ, ದೆನ್ ಇಮಿಡಿಯೇಟ್ ಇನ್ನೊಂದು ಫಿಲ್ಮ್ ಮಾಡಿದೆ ಆಗೋಳಿ ಮಂಜನ, ಅದನ್ನು ನಿಲ್ಲಿಸಿ ಇಲ್ಲಿಗೆ ಬಂದೆ. ಇದು ಕಂಪ್ಲೀಟ್ ಆಗುವಂಥದ್ದು ದಾವಂತೆ ಅಂತ ತ್ರಿವಿಕ್ರಮ್ ಅವರು ಸಿಕ್ಕಾಪಡೆ ಡೈಲಿ, ಇವತ್ತು ಏನಾಯ್ತಪ್ಪ ಇವತ್ತು ಏನು ಮಾಡ್ತಾ ಇದೆ ಅಂತ. ಬಟ್ ತ್ರಿವಿಕ್ರಮ್ ನನಗೆ ಯಾವುದು ರೀತಿಯಲ್ಲೂ ಕಡಿಮೆ ಮಾಡಿಲ್ಲ. 5 ಕ್ಯಾಮರಾದಲ್ಲಿ ಶೂಟ್ ಮಾಡ್ತಾ ಇದ್ದೆ ನಾನು, ಮನೆ ಇವರ ಸೀಕ್ವೆನ್ಸ್ ಅಷ್ಟೇ, 5 ಕ್ಯಾಮರಾ ಇಟ್ಕೊಂಡು ಶೂಟ್ ಮಾಡಿದ್ದೀನಿ. ಸೊ ಸಚ್ ಎ ವಂಡರ್ಫುಲ್ ಡಾನ್ಸರ್, ಆ್ಯಕ್ಟರ್ ಆ್ಯಂಡ್ ಕೊರಿಯೋಗ್ರಾಫರ್ ಸಂದೀಪ್ ಸೋಪರ್ಕರ್ ಹ್ಯಾಸ್ ಪರ್ಫಾರ್ಮ್ಡ್ ಕುಲಿಗ ರೋಲ್ ಇನ್ ಮೈ ಫಿಲ್ಮ್. ಇಟ್ ವಾಸ್ ಡಾನ್ಸ್ ಬೇಸ್ಡ್ ಕ್ಯಾರೆಕ್ಟರ್. ಸೊ ಪ್ಲೀಸ್ ಯುವರ್ ಎಕ್ಸ್ಪೀರಿಯನ್ಸ್ ಇನ್ ಮೈ ಫಿಲ್ಮ್. ಗುಡ್ ಈವ್ನಿಂಗ್ ಎವ್ರಿವನ್. ಮೈ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಸುಧೀರ್ ಸರ್ ಹ್ಯಾಸ್ ಬಿನ್ ಆಬ್ಸಲ್ಯೂಟ್ಲಿ ಫ್ಯಾಂಟಾಸ್ಟಿಕ್. ಐ ವಾಸ್ ಜಸ್ಟ್ ಟೆಲಿಂಗ್ ಹಿಮ್ ದಿಸ್ ಮಾರ್ನಿಂಗ್, ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್ಸ್ ಐ ಹ್ಯಾವ್ ವರ್ಕ್ಡ್ ವಿತ್, ಆ್ಯಂಡ್ ಹೀ ಈಸ್ ಸೋ ಇಮ್ಯಾಜಿನೇಟಿವ್, ಸೋ ಕ್ರಿಯೇಟಿವ್. ಒನ್ ಶಾಟ್ ದಟ್ ಹಿ ಹ್ಯಾಸ್ ಟೇಕನ್, ಒನ್ ಫ್ರೇಮ್ ದಟ್ ಹಿ ಹ್ಯಾಸ್ ಟೇಕನ್ ಈಸ್ ಆಬ್ಸಲ್ಯೂಟ್ಲಿ ಬ್ರಿಲಿಯಂಟ್. ಆ್ಯಂಡ್ ಹಿ ಹ್ಯಾಸ್ ಮೇಡ್ ಮೀ ವರ್ಕ್ ವೆರಿ ಹಾರ್ಡ್. ಮೈ ಥ್ರೋಟ್ ಇಸ್ ವೆರಿ ಬ್ಯಾಡ್ ಬಿಕಾಸ್ ಐ ವಾಸ್ ವೆಟ್. ಐ ಆಮ್ ಕಂಪ್ಲೇನಿಂಗ್ ರೈಟ್ ನಾಟ್ ಟು ಆಲ್ ಆಫ್ ಯು. ಐ ವಾಸ್ ವೆಟ್ ಫಾರ್ 3 nights ಇನ್ ಆಲ್ಮೋಸ್ಟ್ ನೋ ಕ್ಲೋತ್ಸ್, ಓನ್ಲಿ ಬಿಕಾಸ್ ಆಫ್ ಫೇಮ್, ಅಂಡ್ ದಟ್ ಇಸ್ ವೈ ಮೈ ಥ್ರೋಟ್ ಇಸ್ ಬ್ಯಾಡ್. ಬಟ್ ಇಟ್ ವಾಸ್ ಎ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಇಸ್ ಎಂಟೈರ್ ಟೀಮ್, ಕ್ಯಾಮ್ರಾ ಟೀಮ್, ಹಿಸ್ ಕಾಸ್ಟ್ಯೂಮ್ ಟೀಮ್, ಹಿಸ್ ಮೇಕಪ್ ಟೀಮ್, ಸ್ಯಾಟ್ ಅಂಡ್ ಪುಟ್ ಮೇಕಪ್ ಫಾರ್ ಮೀ ಫಾರ್ 3 hours ಎವ್ರಿ ಡೇ. ಆ್ಯಂಡ್ ಇಟ್ ವಾಸ್ ಬ್ರಿಲಿಯಂಟ್ ಟು ವರ್ಕ್ ವಿತ್ ದೆಮ್, ಆ್ಯಂಡ್ ಸೋ ಡೆಡಿಕೇಟೆಡ್. ಒನ್ ಲಿಟಲ್ ಮೇಕಪ್ ಲೈನ್ ಕಮಿಂಗ್ ಡೌನ್ ಆ್ಯಂಡ್ ದೇ ವರ್ ದೇರ್ ಟು ಕರೆಕ್ಟ್ ಇಟ್ ಫಾರ್ ಮೀ. ಐ ಥಿಂಕ್ ಇಟ್ ಸ್ಪೀಕ್ಸ್ ವಾಲ್ಯೂಮ್ಸ್ ಅಬೌಟ್ ಅ ಡೈರೆಕ್ಟರ್ ಆ್ಯಂಡ್ ಹಿಸ್ ಟೀಮ್, ಹೌ ಹಿ ಹಸ್ ಕೆಪ್ ದೆಮ್ ಟುಗೆದರ್. ಬಿಕಾಸ್ ದ ಬಾಸ್, ದ ಕ್ಯಾಪ್ಟನ್ ಆಫ್ ದ ಶಿಪ್, ಇಸ್ ದ ಒನ್ ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ವಿ ಆಲ್ ಆರ್ ಟುಗೆದರ್ ಇನ್ ದಿಸ್ ಆನ್ ದಿಸ್ ಶಿಪ್ ಓನ್ಲಿ ಬಿಕಾಸ್ ಆಫ್ ಜೆಂಟಲ್ಮನ್ ಲೈಕ್ ಹಿಮ್. ಆ್ಯಂಡ್ ಇಫ್ ಹಿ ವಾಸ್ನ್ ದೆನ್, ಇಫ್ ಇಟ್ ವಾಸ್ನ್ ಫಾರ್ ಹಿಸ್ ನೈಸ್ನೆಸ್, ನನ್ ಆಫ್ ಅಸ್ ವುಡ್ ಹ್ಯಾವ್ ಬೀನ್ ದೆನ್. ಐ ಆಮ್ ಶೋರ್ ಆಲ್ ಆಫ್ ಯು ವಿಲ್ ಅಗ್ರಿ ವಿತ್ ಮೀ ಆನ್ ದ್ಯಾಟ್. ಬಟ್ ವರ್ಕಿಂಗ್ ಆನ್ ದಿಸ್ ಕ್ಯಾರೆಕ್ಟರ್ ವಾಸ್ ಅಬ್ಸಲ್ಯೂಟ್ಲಿ ಡಿವೈನ್. The first day when sir sent me the video or reference video, he said, sir, aapko aisa karna hai, you must do it like this. I was thinking what I must do because I had never performed like this before. And I called my sister Nashutosh and I said, please let's sit and do some research work because it's very important not to harm anybody's sentiments, especially when dance is like this. And such a important dance, such a spiritual dance. And then I made a video, we prepared the choreography, I sent it to sir.
and he approved, and I think that was the biggest satisfaction for us. And then added to the costume that he has designed, he's the designer for the costume, by the way, he's the designer for the makeup, by the way, so it's all his imagination, and I am humbled that I could bring his imagination into reality in terms of dancing, and he shot it so beautifully. So thank you for making me do that. I also want to make one more complaint about my director, that he made me on hang on a harness for 2 days, and I'm all bruised on my waist, all bruises everywhere, because I was flying from one rock to the other rock, not just once, but many a times, to get the shot right for all of us. But it was a pleasure to fly like this and to represent this character. So I take my complaints back, but complaints are for you all. Thank you so much. Thank you. Yeah, ma'am. Shruti, ma'am. ನನ್ನೆಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಇದೊಂದು ಸಿನಿಮಾ ತುಂಬ ನನ್ನ ಚಿತ್ರ ಜೀವನದಲ್ಲಿ ತುಂಬ ವಿಶೇಷವಾದಂಥ ಸ್ಥಾನವನ್ನು ನನ್ನ ಮನಸ್ಸಿನಲ್ಲಿ ಪಡ್ಕೊಳ್ಳುವಂಥ ಒಂದು ಚಿತ್ರ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಬಹುಶಃ ಕಲಾವಿದೆ ಅನ್ನೋ ಕಾರಣಕ್ಕೋಸ್ಕರ ಹಲವಾರು ಸಿನಿಮಾಗಳು ನಮಗೆ ಅವಕಾಶಗಳು ಬರ್ತವೆ, ಆದರೆ ಪೂರ್ವ ಜನ್ಮದ ಪುಣ್ಯದಿಂದ ಒಂದಿಷ್ಟು ಪಾತ್ರಗಳು ಸಿಗ್ತವಂತೆ. ಆ ಥರದ್ದೊಂದು ಪಾತ್ರ ನನಗಿದು, ಬೈರಕ್ಕಿಯ ಪಾತ್ರ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನೊಬ್ಬಳೇ ಪುಣ್ಯವತಿ ಅಂತ ನಾನು ಅಂದ್ಕೊಳ್ಳಲ್ಲ, ಇಲ್ಲಿ ಭಾಗವಹಿಸಿರೋರು ಪ್ರತಿಯೊಬ್ಬರೂ ಕೂಡ ಈ ಥರದ ಒಂದು ಚಿತ್ರವನ್ನು ನಾವು ಮಾಡಬೇಕು ಅಂತಂದ್ರೂ ಕೂಡ ನಮ್ಮ ಹಣೆಯಲ್ಲಿ ಬರೆದಿರಬೇಕು. ಯಾಕೆಂದರೆ ಈ ಥರದ ಒಂದು ಸಿನಿಮಾನ ಮಾಡೋಕ್ಕೆ, ಈ ದೈವದ ಮೇಲೆ ಚಿತ್ರ ನಾನು ಮಾಡೋದಕ್ಕೆ ಹಲವಾರು ನಿರ್ಮಾಪಕರು ಬಂದಿದ್ದಾರೆ ಅಂತ ನಿರ್ದೇಶಕರು ಹೇಳಿದ್ರಲ್ವ, ಇದೇ ಥರ ನನಗೆ ಒಂದು 4 ನಿರ್ಮಾಪಕರು ಬಂದರು, ನನಗೆ ಪಾತ್ರಗಳನ್ನು ಹೇಳಿದರು, ನಾವು ಮಾಡ್ತೀವಿ ನಾವು ಮಾಡ್ತೀವಿ. ಪ್ರತಿ ವರ್ಷ ಒಬ್ಬೊಬ್ಬರು ಬರೋರು, ನನಗೆ ಪ್ರತಿ ವರ್ಷ ಒಂಥರ ಏನು ಹೇಳ್ತೀರಿ, ಪ್ರತಿಯೊಬ್ಬರು ಬಂದಾಗಲೂ ಈ ಸರಿ ನಿಜ ಆಗುತ್ತೆ ನಿಜ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೆ ನಾನು. ಆದರೆ ನಿಜ ಆಗಿದ್ದು ತ್ರಿವಿಕ್ರಮ್ ಅವರ ಪ್ರೊಡಕ್ಷನಿಂದ ಮಾತ್ರ. ದೈವದ ಅನುಗ್ರಹ ಇಲ್ಲದೆ ಇವೆಲ್ಲ ನಡೆಯೋಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ನಂಬಿತ್ತು ಆವಾಗ ನಿರ್ಮಾಪಕರೇ. ಆಮೇಲೆ ಈ ಒಂದು ಕತೆ ಇದೆಯಲ್ಲ, ಯಾರೋ ಬರೆದಂಥ ಕತೆ ಅಥವಾ ನಮಗೆಲ್ಲರಿಗೂ ಗೊತ್ತಿರೋವಂಥ ಕತೆ, ರಾಮಾಯಣನೋ ಮಹಾಭಾರತನೋ ರಾಮನ ಬಗ್ಗೆನೋ ಸೀತೆನೋ ಆಂಜನೇಯನೋ, ಇದೆಲ್ಲ ನಾವು ಚಿಕ್ಕ ಹುಡುಗರಿಂದ ತಿಳಿದಂಥ ಕತೆ, ನೋಡಿದಂಥ ಕತೆ, ಗೊತ್ತಿರುವಂಥ ಕತೆ. ಇದನ್ನು ಯಾರೇ ತಿರುಚಿದ್ರು ಇದು ಹೀಗೆ ಮಾಡಬಾರ್ದು ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಆದರೆ ಈ ದೈವದ ಕತೆಗಳಿದೆಯಲ್ಲ, ಇದು ಬಗೆದಷ್ಟು ಹೊಸ ಹೊಸ ಕತೆಗಳನ್ನು ಹೇಳುವಂಥ ಕತೆಯನ್ನು ಆರಿಸ್ಕೊಂಡಿದ್ದಾರೆ ನಮ್ಮ ನಿರ್ದೇಶಕರು. ಅವರ ಧೈರ್ಯಕ್ಕೆ, ಅವರಲ್ಲಿರುವಂಥ ತಾಳ್ಮೆಗೆ, ಅವರಲ್ಲಿರುವಂಥ ಶ್ರದ್ಧೆಗೆ ನಾವೆಲ್ಲರೂ ಒಂದು ದೊಡ್ಡ ನಮಸ್ಕಾರನ ನಿಮಗೆ ಹೇಳಲೇಬೇಕು. ನಿರ್ದೇಶಕರೇ, ನಿಮ್ಮಲ್ಲಿರುವಂಥ ಏನು ಹೇಳ್ತೀರಿ, ಆ ತಾಳ್ಮೆ ಮತ್ತು ಆ ಪ್ರೀತಿ ಇದೆಯಲ್ಲ, ಆ ಹೆಕ್ಕಿ ತೆಗೆಯುವಂಥ ಪ್ರೀತಿ ಇರೋರಿಗೆ ಮಾತ್ರ ಈ ಥರದ ಒಂದು ಕತೆಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥ ಧೈರ್ಯ ಮಾಡ್ತಾರೆ. ನನಗೆ ಅನಿಸಿದ್ದು ನಿರ್ಮಾಪಕರು ಈ ಸಿನಿಮಾಗೆ ಕೋಟಿ ಕೋಟಿ ಸುರಿದಿದ್ದಾರೆ, ನನಗೆ ಅದು ಚೆನ್ನಾಗಿ ಗೊತ್ತು. ನಾನು ಶೂಟಿಂಗ್ ಹೋದಾಗ ಯಾವುದೇ ಥರದ ಒಂದು ಸಣ್ಣ ಹಣದ ಮುಖವನ್ನು ನಾಗಲಿ ನೋಡಿ ಅವರು ಈ ಸಿನಿಮಾನ ಮಾಡೇ ಇಲ್ಲ. ನನಗೆ ನಾನು ಹಾಗೆ ಅವರು ಖರ್ಚು ಮಾಡುವಾಗ ನನಗೆ ಅನಿಸಿದ್ದಷ್ಟೇ, ದೈವದ ಮೇಲಿರುವ ಪ್ರೀತಿ ಒಂದು ಕಡೆ ಆದರೆ ನಿರ್ದೇಶಕರ ಮೇಲಿರುವಂಥ ನಂಬಿಕೆಯೂ ಕಾರಣ ಆಗಿತ್ತು. ಇವೆರಡೂ ಕಾಂಬಿನೇಷನ್ ಇದೆಯಲ್ಲ, ಇದು ತುಂಬ ಚೆನ್ನಾಗಿ ಈ ಸಿನಿಮಾದಲ್ಲಿ ವರ್ಕ್ ಆಗಿದೆ ಅಂತ. ದೈವದ ಮೇಲೆ ಅವ್ರಿಗಿರುವ ಪ್ರೀತಿಯ ಕಾರಣಕ್ಕೆ ಯಾರಿಗೂ ಸಿಗದೇ ಇರುವಂಥ ಈ ಸಿನಿಮಾ, ಈ ಸ್ಕ್ರಿಪ್ಟು ಇವ್ರಿಗೆ ಸಿಕ್ಕಿದೆ. ನಿರ್ದೇಶಕರ ಮೇಲಿರುವಂಥ ನಂಬಿಕೆ ಕಾರಣಕ್ಕೆ ಈ ಚಿತ್ರ ಅದ್ಭುತವಾಗಿ ಬಂದಿದೆ ಅಂತ ನಾನು ತುಂಬ ಧೈರ್ಯವಾಗಿ ಹೇಳಬಲ್ಲೆ. ಇಲ್ಲಿರುವಂಥ ಪಾತ್ರಧಾರಿಗಳು ಪ್ರತಿಯೊಬ್ಬರು, ನನಗೊಂದು ಆಸೆ, ಎಲ್ಲ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರುವಂಥ ಒಂದೊಂದು ಶಾರ್ಟಲ್ಲಿ ಬಂದು ಹೋಗುವಂಥ ಕಲಾವಿದರಲ್ಲಿ ಇದರಲ್ಲ, ಅವ್ರನ್ನೆಲ್ಲ ಒಂಥರ ಈ ರವಿ ವರ್ಮ ಈ ಪೇಂಟ್ ಮಾಡಿ ನಿಲ್ಲಿಸಿದ ಹಾಗೆ ನಮ್ಮ ನಿರ್ದೇಶಕರು ಪ್ರತಿಯೊಬ್ಬ ಕಲಾವಿದರನ್ನು ಪ್ರತಿಯೊಂದು ಫ್ರೇಮ್ನಲ್ಲೂ ಹಾಗೆ ನಿಲ್ಲಿಸಿದ್ದಾರೆ. ಈ ಸಿನಿಮಾಗೆ ಡೈಲಾಗ್ ರೈಟರ್ ಅವರೇ, ಸ್ಕ್ರಿಪ್ಟ್ ರೈಟರ್ ಅವರೇ, ಕತೆ ಅವ್ರದ್ದೇ, ನಿರ್ದೇಶನ ಅವ್ರದ್ದೇ, ಮೇಕಪ್ ಅವರೇ, ಅಲಂಕಾರವೂ ಅವರೇ ಅಂತ ನಾನು ಅಂದ್ಕೊಳ್ತೀನಿ. ಯಾಕೆಂದರೆ ಈ ಸಿನಿಮಾವನ್ನು ಅಷ್ಟು ಆಳವಾಗಿ ಅಧ್ಯಯನ ಮಾಡಿರೋರು ಅವರೊಬ್ಬರೇ, ಅವರೊಬ್ಬರು ಬಿಟ್ಟರೆ ಬೇರೆ ಯಾರು ಚಾನ್ಸೇ ಇಲ್ಲ. ಇದಕ್ಕೆ ಬಹಳ ವರ್ಷಗಳಿಂದ ಅವರು ಇದನ್ನು ಹೆಕ್ತಾ ಹೋಗಿದ್ದಾರೆ, ಇದನ್ನು ಅಧ್ಯಯನ ಮಾಡ್ತಾ ಹೋಗಿದ್ದಾರೆ. ಅವರಷ್ಟು ಸಮಯವನ್ನು ಬೇರೆ ಇನ್ಯಾರು ಕೊಡ್ಲಿಕ್ಕೆ ಚಾನ್ಸೇ ಇಲ್ಲ. ಅವರು ಈಗ ಹೇಳ್ತಾರಲ್ಲ, ಯಾರೋ ಲೈಟನ್ನು ಕಣ್ಣು ಹಿಡಿದ್ರು ನಾವು ಹೋಗಿ ಸುಮ್ಮನೆ ಸ್ವಿಚ್ ಹಾಕ್ತೀವಿ ಲೈಟ್ ಬರುತ್ತೆ ಅಂತ, ಆ ಥರ ಈ ನಿರ್ದೇಶಕರು
ಬಹಳ ಸಮಯನನ್ನು ತಗೊಂಡು ಈ ಕಥೆಯನ್ನು ಹುಡುಕಿ ಸ್ಟಡಿ ಮಾಡಿ ಅವ್ರನ್ನೆಲ್ಲ ಭೇಟಿ ಮಾಡಿ ಇವತ್ತು ನಾವೊಬ್ಬರು ಕಲಾವಿದರಾಗಿ ನಾನು ಬೈರಕಿಯಾಗಿ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಅಂತ ತುಂಬ ಪ್ರೀತಿಯಿಂದ ಗೌರವದಿಂದ ಸರಳವಾಗಿ ಹೇಳ್ಕೊಳ್ತಾ ಇದ್ದೀನಿ. ಅದ್ರ ಹಿಂದೆ ಇರುವಂಥ ಶ್ರಮ ಬಹುಶಃ ನಿಜಕ್ಕೂ ಮೆಚ್ಚುವಂಥದ್ದು. ನನಗದು ತುಂಬಾ ಖುಷಿ ಆಯಿತು ನಿರ್ದೇಶಕರೇ, ತುಂಬಾ ಖುಷಿ ಆಯಿತು ನನಗೆ. ಈ ಪಾತ್ರ ನನಗೆ ಮಾಡುವಾಗ ನಾನು ಯಾವುದೇ ಥರದ ಹೋಮ್ವರ್ಕ್ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ, ಯಾಕಂದರೆ ಅದು ಅವರ ಕಲ್ಪನೆಯ ಚಿತ್ರ. ಇದು ನನ್ನ ಪಾತ್ರ ಎರಡು ಶೇಡ್ನಲ್ಲಿ ಬರುತ್ತೆ. ನಾನು ಆ ಮಗು ನನಗೆ ಆ ಸಿಕ್ಕಾಗ ನಾನೊಂದು ಆ ಚಿಕ್ಕ ಮಗುವಾಗಿ ನನಗೆ ಸಿಕ್ಕುತ್ತೆ. ಅಂದರೆ ತನಿಯ ಕೊರಗಜ್ಜನ ತನಿಯ ಅಂತ ಕರೀತಿದ್ರು, ಹಾಗೂ ಕಾಂತಾರೆ ಅಂತ ಕೂಡ ಕರೀತಾ ಇದ್ರು. ತನಿಯ ಸಿಕ್ಕುವಾಗ ಈಕೆ ಕಳ್ಳು ಮಾರುವಂಥ ಒಂದು ಮಹಿಳೆಯಾಗಿರ್ತಾಳೆ. ಅದಾದ ನಂತರ ಅವರ ಮನೆಯಲ್ಲೇ ದೊಡ್ಡವನಾಗ್ತಾನೆ. ತನಿಯ ಈ ಭೈರಕ್ಕಿಯ ಜೊತೆಗೆ ಇರುವಾಗಲೇ ಮತ್ತೆ ಕಾಣೆ ಆಗಿ ಹೋಗ್ತಾರೆ. ಆ ಥರದ್ದು ಒಂದು ಅದ್ಭುತವಾದಂಥ ಒಂದು ಕತೆ. ತಾಯಿ ಮಗು ಮಧ್ಯದಲ್ಲಿ ಇರುವಂಥ ಬಾಂಧವ್ಯ ಇದೆಯಲ್ಲ, ಅದು ನಿಜವಾಗ್ಲೂ ದೈವತ್ವ ಅಂತ ನನಗೆ ಅನ್ನಿಸ್ತು. ತನ್ನ ಮಗ ಅಲ್ಲದೆ ಹೋದರೂ ಆಕೆ ತೋರಿಸಿದಂಥ ಪ್ರೀತಿ, ಅವನ ಮೇಲೆ ಇಟ್ಟಂಥ ವ್ಯಾಮೋಹ, ಮತ್ತು ಆ ತನಿಯನಿಗೂ ಕೂಡ ಆ ಕಾಂತಾರೆ ಅನ್ನೋ ಕಾಂತಾರೆಗೆ ಕೂಡ ಆ ತಾಯಿ ಮೇಲಿದ್ದಂಥ ಪ್ರೀತಿ ವಾತ್ಸಲ್ಯ ಇದೆಯಲ್ಲ, ಇದೇ ದೈವನೇನು ಅಂತ ನನಗೆ ಅನ್ನಿಸ್ತು. ಬಹುಶಃ ಇವತ್ತೆಲ್ಲರೂ ನಾವು ಯಾರು ಬದುಕಿ ಬಾಳಿ ಹೋದವ್ರನ್ನ ಅವ್ರನ್ನ ದೈವ ರೂಪದಲ್ಲಿ ನೋಡ್ತೀವಿ ಅಂತಂದರೆ ಅವರಲ್ಲಿರುವಂಥ ದೈವತ್ವದ ಗುಣಗಳಿಗಾಗಿ ಅವ್ರನ್ನ ನಾವು ದೈವ ಅಂತ ಕರಿತೀವಿ ಅಂತ ನನಗೆ ಅನಿಸುತ್ತೆ. ಆ ಥರದ ಒಂದು ದೈವತ್ವದ ಗುಣ ಇದ್ದಂಥ ತನಿಯ, ಆ ತನಿಯನ ಸಾಕು ತಾಯಿ ನಾನು ಬೈರಕ್ಕಿಯಾಗಿ ಮಾಡಿದ್ದು ನನಗೆ ತುಂಬಾ ಹೆಮ್ಮೆ ಸಿಕ್ತು. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಈ ಸಿನಿಮಾದಲ್ಲಿ ನನಗೆ. ಬ್ಯೂಟಿಫುಲ್ ಟೀಮ್ ಇತ್ತು, ಒಳ್ಳೆ ಛಾಯಾಗ್ರಹಣ, ಒಳ್ಳೆ ನಿರ್ಮಾಪಕರು, ಕಲಾವಿದರಂತೂ ಪ್ರತಿಯೊಬ್ಬ ಪಾತ್ರಕ್ಕೂ ಭವ್ಯ ಮೇಡಮ್ ಆಗಿರ್ಬೋದು, ಸಂದೀಪ್ ಅವರು ಆಗಿರ್ಬೋದು, ಈ ರೀತಿ ಒಳ್ಳೊಳ್ಳೆ ಕಲಾವಿದರನ್ನ ತಗೊಂಡು ಬಂದು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿಸಿದ್ದಾರೆ. ಸಾಕಷ್ಟು ರಂಗಭೂಮಿಯ ಕಲಾವಿದರು ಮಾಡಿದ್ದಾರೆ, ಸಾಕಷ್ಟು ಆ ಪ್ರಾಂತ್ಯದ ಕಲಾವಿದರು ಕೂಡ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ನಿನ್ನೆ ಒಂದು ಪುಟ್ಟ ಮಗು ಬಂದಿತ್ತು ನಿನ್ನೆ ಕೋಲ ಕೊಡುವಾಗ, ಅದು ತನಿಯನ ನಿಜವಾದ ತಾಯಿ ಪಾತ್ರ ಮಾಡಿದೆ. ಹೀಗೆ ಪ್ರತಿಯೊಬ್ಬರನ್ನು ತುಂಬ ಅದ್ಭುತವಾದ ಪಾತ್ರಗಳನ್ನಾಗಿ ಅವರು ಕರ್ಕೊಂಡು ಬಂದಿದ್ದಾರೆ. ಈ ಸಿನಿಮಾದಲ್ಲಿ ನಾನು ಭಾಗವಹಿಸಿದ್ದಕ್ಕೆ ನನಗೆ ಸಾರ್ಥಕತೆ ಇದೆ, ಹೆಮ್ಮೆ ಇದೆ, ತುಂಬ ಧನ್ಯತಾ ಮನೋಭಾವನೆ ಇದೆ ನನಗೆ. ಈ ಕಾರಣಕ್ಕಾಗಿ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಸಹಕಾರ ಕೊಟ್ಟಂತಹ ವಿದ್ಯಾಧರ್ ಅವರಿಗೆ, ಎಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ಬೇಕು. ಮುಖ್ಯವಾಗಿ ಇವರೆಲ್ಲ ಸಿನಿಮಾ ಶುರು ಮಾಡೋಕ್ಕೆ ಮುಂಚೆನೆ ಕೋಲ ಕೊಟ್ಬಿಟ್ಟಿದ್ರು, ಹಾಗಾಗಿ ನನಗೆ ಅದನ್ನು ಆ ಸೇವೆಯನ್ನು ನಾನು ನೋಡೋಕ್ಕೆ ಅವಕಾಶ ನನಗೆ ಸಿಕ್ಕಲಿಲ್ಲ. ನಿರ್ದೇಶಕರಿಗೆ ಹೇಳಿದೆ ಸಿನಿಮಾ ಮುಗಿದ್ಮೇಲೆ ಅಟ್ಲೀಸ್ಟ್ ಒಂದು ಥ್ಯಾಂಕ್ಸ್ ಗಿವಿಂಗ್ ಅಂತ ಒಂದು ಕೋಲ ಕೊಡೋಣ ಸರ್ ಅಂತ. ನನ್ನ ಆ ಮಾತಿಗೆ ವಿದ್ಯಾಧರವರು ಬಂದು ಇವ್ರ ಜೊತೆ ಎಲ್ಲ ಹಂಚಿಕೊಂಡು ಆ ಒಂದು ಪ್ರೀತಿಗೆ ಆ ಸಿನಿಮಾ ಮುಗಿದ ತಕ್ಷಣ ಆ ಕೋಲವನ್ನು ಅರೇಂಜ್ ಮಾಡಿ ನಿನ್ನೆ ನಮ್ಮನ್ನೆಲ್ಲರನ್ನು ಕರೆಸ್ಕೊಂಡು ದೈವದ ಆಶೀರ್ವಾದ ನಮಗೆಲ್ಲರಿಗೂ ಸಿಗೋ ಹಾಗೆ ಮಾಡಿದಿರಿ ಸರ್. ನನ್ನ ನಂಬಿಕೆ ಇಷ್ಟೇ, ಕಾಂತಾರೆ ಸಿನಿಮಾ ಈ ರೀತಿಯಾದ ಒಂದು ದೈವದ ಚಿತ್ರ. ಅದು ನಾನು ತಿಳಿದ ಹಾಗೆ ಆ ರೀತಿಯ ದೈವದ ಚಿತ್ರ ಕೇವಲ ಕಾಂತಾರ ಥರ ಒಂದು ಸಿನಿಮಾನ ಗೆಲ್ಲಿಸ್ತು ಅಂತ ನಾನು ಅನ್ಕೊಳ್ಳಲ್ಲ. ಆ ಥರದ ಒಂದು ದೈವದ ಚಿತ್ರ ಇಡೀ ಕನ್ನಡ ಚಿತ್ರರಂಗವನ್ನೇ ಗೆಲ್ಲಿಸ್ತು ಅಂತ ಹೇಳಿದ್ರೆ ತಪ್ಪಾಗಲಾರದು. ಆ ರೀತಿ ನಿಮ್ಮಲ್ಲಿರುವಂಥ ಈ ನಂಬಿಕೆ ಅಥವಾ ಸಿನಿಮಾ ಮೇಲಿರುವಂತಹ ಪ್ರೀತಿ, ಆ ದೈವದ ಮೇಲಿರುವಂತಹ ಗೌರವ ಮತ್ತೊಮ್ಮೆ ಚಿತ್ರರಂಗವನ್ನು ಮತ್ತೊಂದಿಷ್ಟು ಎತ್ತರಕ್ಕೆ ಕೊಂಡೊಯ್ಯಲಿ ಅನ್ನೋದೇ ನನ್ನ ಆಶಯ ಅಂತ ನಾನು ಹೇಳ್ತೀನಿ ಸರ್. ಹೇಳಿ, ಕಂಪ್ಲೇಂಟ್ಸ್ ಏನಿಲ್ಲಪ್ಪ. ಸಿಕ್ಕಾಬಡೆ ನೈಟ್ ಶೂಟ್ ಮಾಡೋರು ಸಿಕ್ಕಾಬಡೆ ಅಂದರೆ ನನ್ನ ಲೈಫಲ್ಲಿ ನಾನು ಬಂದು 32 ವರ್ಷ ಆಯಿತು ಇಂಡಸ್ಟ್ರಿಗೆ, ಯಾವತ್ತೂ ನಾನು ಇಷ್ಟು ನೈಟ್ ಶೂಟ್ ಮಾಡೇ ಇಲ್ಲ. ಒಂದು ದಿನ 8 ಗಂಟೆಗೆ ನಾನು ಕ್ಯಾಮ್ರಾನ ಫೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಬೆಳಗ್ಗೆ, ಮಾರನೇ ದಿನ 11 ಗಂಟೆಗೆ ನಾವು ಪ್ಯಾಕಪ್ ಮಾಡಿದ್ದೀವಿ. ನಾನು ಹೇಳ್ತಾ ಇದ್ದೆ ಸರ್, ಹ್ಯೂಮನ್ ರೇಷನ್ನವ್ರು ಯಾರು ಇದ್ರೆ ನಿಮ್ಮನ್ನೆಲ್ಲರೂ ಹಿಡ್ಕೊಂಡು ಹೋಗ್ತಾರೆ ಸರ್, ಇಷ್ಟೊಂದೆಲ್ಲ ಕಲಾವಿದ್ರನ್ನ ಕೆಲಸ ಮಾಡಿಸ್ಬೇಡಿ ಅಂತ. ಆದರೆ ಅದೇನೋ
ಅವರು ಅವರು ಇದ್ದಂತ ಎನರ್ಜಿ ಇದೆಯಲ್ಲ, ಎನರ್ಜಿ ನಮ್ಮದಲ್ಲ. 32 ವರ್ಷದಲ್ಲಿ ಸರ್ ನಮಗೆ ಮಧ್ಯ ಮಧ್ಯದಲ್ಲಿ ಡೌನ್ ಆಗಿತ್ತು, ಇಲ್ಲ ಅಂತ ಅಲ್ವಾ. ಅವ್ರಿಗಿದ್ದಂತ ಅದು ಪ್ರತಿಯೊಂದು ಶಾಟ್ನು ಹೇಗಿದೆ, ಹೀಗೆ ಬರಬೇಕು, ಹಾಗೆ ಬರಬೇಕು ಅನ್ನೋರು ಆ ಪ್ರೀತಿಗೆ, ಸಿನಿಮಾದ ಮೇಲಿರೋ ಅಂತ ಆ ಪ್ರೀತಿ ನಮ್ಮನ್ನ ಕೆಲಸ ಮಾಡೋ ಹಾಗೆ ಮಾಡಿದೆ. ಸಿನಿಮಾ ಮೇಲಿರುವಂತ ನಿಮ್ಮ ಪ್ರೀತಿ, ಈ ತಾಳ್ಮೆ, ಈ ಶ್ರದ್ಧೆ, ಈ ಸಿನಿಮಾವನ್ನು ಮಾತ್ರವಲ್ಲ ಸರ್, ಇನ್ನು ಯಾವ್ಯಾವ ಸಿನಿಮಾ ಮಾಡ್ತಿರ್ವಿ ಆ ಎಲ್ಲ ಸಿನಿಮಾಗಳು ಹೀಗೆ ಗೆಲ್ಲೋದಾಗಲಿ ಅಂತ ನಾನು ಆಶಿಸ್ತಾ, ಈ ಸಿನಿಮಾದಲ್ಲಿ ಈ ಸಿನಿಮಾವನ್ನು ಮಾಧ್ಯಮದವರು ಸಾಕಷ್ಟು ಏನು ಹೇಳ್ತೀರಿ ಎಲ್ಲ ಸಿನಿಮಾಗಳಿಗೂ ಪ್ರೋತ್ಸಾಹ ಕೊಡ್ತೀರಿ. ಇದೊಂದು ಸ್ವಲ್ಪ ವಿಶೇಷ ಸಿನಿಮಾವಾಗಿ ಕಾಣುತ್ತೆ. ನಿರ್ಮಾಪಕರು ಸಾಕಷ್ಟು ಹಣವನ್ನು ಹಾಕಿ ಈ ಸಿನಿಮಾನ ಮಾಡ್ತಾ ಇದ್ದಾರೆ. ಅವ್ರಿಗೆ ಎಲ್ಲ ಕೀರ್ತಿ ಮತ್ತು ಅವರು ಇದಕ್ಕೆ ಹಾಕಿರುವಂಥ ಎಲ್ಲ ಹಣ ಪ್ರೇಕ್ಷಕರು ತಂದುಕೊಡ್ಲಿ, ಆ ಥರದ್ದು ಒಂದು ಒಳ್ಳೆ ಸಿನಿಮಾ ನಿಮ್ಮಿಂದ ಬರುತ್ತೆ ಅಂತ ನಾನು ನಿರೀಕ್ಷೆ ಮಾಡಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಗುಡ್ ಈವ್ನಿಂಗ್ ಟು ಆಲ್. ಈಗಾಗಲೇ ಸುಧೀರ್ ಸರ್, ನಮ್ಮ ಸುದೀ ಭನ್ ಶ್ರುತಿ ಎಲ್ಲರೂ ಪಿಕ್ಚರ್ ಬಗ್ಗೆ ಭಾಳಷ್ಟು ಹೇಳ್ಕೊಂಡ್ಬಿಟ್ಟಿದ್ದಾರೆ. ಇದು ಎರಡನೇ ಸರಿ ನಾವು ಈ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ, ನಾನು ಅಟೆಂಡ್ ಆಗ್ತಿದ್ದೀನಿ. ನಿಜವಾಗ್ಲೂ ಇದೊಂದು ಡಿವೈನ್ ಚಿತ್ರ ಆಯಿತು. ಕರಿ ಅಯ್ಯ ಕರಿ ಅಜ್ಜ, ಒಂದು ಡಿವೈನ್ ಮೂವಿ ಅಂತ ಹೇಳ್ಬೋದು. ಈ ಚಿತ್ರದಲ್ಲಿ ನನಗೆ ಒಂದು ಕ್ವೀನ್ ಪಾತ್ರ, ನಾನು ಮುಂಚೆನೆ ಹೇಳಿದೆ ನಾನು ಅಂತ, ಪಂಜದ ತಾಯಿಯಲ್ಲೋ ಸರ್, ಯಾ ಪಂಜನ್ ತಾಯಿ, ದ ಪ್ರೊನೌನ್ಸಿಯೇಷನ್ ಇಸ್ ಪಂಜನ್ ತಾಯಿ, ಪಂಜನ್ ತಾಯಿ. ಆ ಡೈಲಾಗ್ಸ್ ಎಲ್ಲ ಸ್ವಲ್ಪ ನಮಗೆ ಕಷ್ಟ ಆಗುತ್ತೆ, ನಮಗೆ ಅಷ್ಟು ಪ್ರೊನೌನ್ಸು ಆಗೋದಿಲ್ಲ. ಬಟ್ ಸ್ಪಾಟ್ ಇಲ್ಲ, ಅವ್ರು ಹೇಳ್ಕೊಡೋದನ್ನು ನಾವು ಹೇಳ್ತಿದ್ದೆ. ಬಟ್ ಕಷ್ಟನೂ ನಮಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಆ ಒಂದು ಲ್ಯಾಂಗ್ವೇಜು ಕೂಡ. ಇದು ತುಂಬ ಕ್ಯಾರೆಕ್ಟರ್ ಮಾಡೋವಾಗ ನನಗೆ ತುಂಬ ಮಿರಾಕಲ್ಸ್ ಆಗ್ತಿತ್ತು, ನಮಗೆ ಗೊತ್ತಿಲ್ಲದೇ ಭಾಳಷ್ಟು ಮಿರಾಕಲ್ಸ್ ಆಗಿದೆ. ಫಾರ್ ಎಕ್ಸಾಂಪಲ್ ಹೇಳ್ಕೊಬೇಕಂದ್ರೆ ಕಬೀರ್ ಸರ್ ಅವ್ರ ಜೊತೆ ಮಾಡಿದೆ ನಾನು. ಲಾಸ್ಟಲ್ಲಿ ಒಂದು ಸೀನು, ವಾರ ಮುಗಿಯುತ್ತೆ ಅದು, ವಾರ ಮುಗಿದ ನಂತರ ನಾನು ತುಂಬ ಅಶಾತಲಾಗಿ ಅವ್ರನ್ನ ಎಲ್ಲ ಸೈನ್ಯನ ಕರ್ಕೊಂಡು ಬಂದು ಅವ್ರನ್ನ ರಿವೆನ್ಸ್ ತೊಗೊಳ್ಬೇಕು ಅವ್ರ ಮೇಲೆ ಅಂತ ಬರ್ತೀನಿ. ಅಷ್ಟರಲ್ಲಿ ಅವ್ರಿಗೆ ಅವರ ತಪ್ಪಿಂದ ಅರಿವಾಗಿ ಏನೋ ಅವರು ನನ್ನನ್ನು ಕ್ಷಮೆ ಕೇಳಿಕೊಂಡು ಎಲ್ಲ ಒಂದು ತ್ಯಾಗ ಮಾಡಲಿಕ್ಕೆ ಸಿದ್ಧರಾಗ್ತಾರೆ. ಆಗ ನಾನು ಅವ್ರನ್ನ ನೋಡಿ ಅದನ್ನು ಡೈರೆಕ್ಟ್ ಎಕ್ಸ್ಪ್ಲೇನ್ ಮಾಡಿದರು ನನಗೆ. ಬಟ್ ಅವರು ಅಷ್ಟು ಹೇಳಿರಲಿಲ್ಲ, ನಾನು ಕೂಡ ಅದಕ್ಕೆ ಪ್ರಿಪೇರ್ ಆಗಿರಲಿಲ್ಲ. ಬಟ್ ಆ ಶಾರ್ಟ್ ಫೈನಲಾಗಿ ಹೇಗೆ ಬಂತು ಅಂದರೆ ನಾನು ತೀರಾ ಎಮೋಷನಲ್ ಆಗಿಬಿಟ್ಟೆ. ವಿತೌಟ್ ಮೈ ನಾಲೆಡ್ಜ್ ಅವರು ತ್ಯಾಗ ಮಾಡೋದು ಇದೆಯಲ್ಲ, ವಿತೌಟ್ ಕ್ಲೇಸ್ರಿನ್ ಆರ್ ಎನಿಥಿಂಗ್, ನನ್ನ ಕಣ್ಣಲ್ಲಿ ನೀರು ಹಾಗೆ ಸುರಿದು ಬಿಡ್ತು ರೀಲಿ. ಆಮೇಲೆ ನಾನು ಡೈರೆಕ್ಟ್ರ್ ಹತ್ರ ಹೋಗಿ ಹೇಳ್ಕೊಂಡೆ ನಾನು, ಸರ್ ಇದು ನಿಮಗೆ ಓಕೆನಾ ಇಲ್ವಾ, ಈ ಕಣ್ಣಲ್ಲಿ ತುಂಬ ನೀರು ಬಂದುಬಿಡ್ತು, ನಾನು ಮಾಡಿದ್ದು ಸರಿಯಾ ಇಲ್ವಾ ಅಂದ್ಬಿಟ್ಟು. ಆಮೇಲೆ ಡೈರೆಕ್ಟ್ರೆಲ್ಲ ಹೋಗಿ ಮಾನಿಟ್ರಲ್ಲಿ ನೋಡಿಬಿಟ್ಟು, ನೋಡೋ ನೋ ಈ ಶಾರ್ಟು ಇದಕ್ಕೆ ಹೀಗೆ ಬೇಕಾಗಿತ್ತು ಮೇಡಮ್ ಅಂತ ಹೇಳಿದ್ರು. ಈ ರೀತಿ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು ನನಗೆ. ಎಲ್ಲ ಒಂದು ಮಿರಾಕಲ್ಸ್ ಅಂದರೆ ಅದಕ್ಕೆ ಬೇಕಾದಂಗೆ ಅದು ನಡ್ಕೊಳ್ತಾ ಹೋಗ್ತಾ ಇದೆ. ಆಮೇಲೆ ಇನ್ನೊಂದು ಶೂಟ್ ಮಾಡಿದ್ವಿ ಲಾಸ್ಟ್, ನಾನು ಲಾಸ್ಟ್ ವೀಕ್ ಒಂದು ಸೀನ್ ಬ್ಯಾಲೆನ್ಸ್ ಆಗಿ ಹೋಗಿತ್ತು, ಮ್ಯಾಂಗ್ಳೂರಲ್ಲಿ ಹೋಗಿ ಮಾಡಿದ್ವಿ. ಆ ಟೈಮಲ್ಲಿ ಸಿದ್ದರಾಮಯ್ಯ ಅವ್ರದ್ದು ಪೊಲಿಟಿಕಲ್ದು ಇದು ಭಾಷಣಗಳು ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಆಗ್ತಾ ಇತ್ತು, ಹೆಚ್ ಶೂಟಿಂಗ್ ಇತ್ತು. ಡೈರೆಕ್ಟರ್ ಸ್ವಲ್ಪ ಡಿಸ್ಟರ್ಬ್ ಆಗಿದ್ರು ಅಲ್ಲ, ವಾಯ್ಸು ನದಿ ಒಂದು ಯಾ ವಾಯ್ಸ್ ಇಲ್ಲ ಇಲ್ಲ ಡಿಸ್ಟರ್ಬೆನ್ಸ್ ಅವ್ರದ್ದು ಭಾಷಣಗಳೆಲ್ಲ ನಮಗೆ ಅದು ಕೇಳ್ಕೊಳ್ಳೋವಾಗ ತುಂಬ ಡಿಸ್ಟರ್ಬ್ ಆಗ್ತಿತ್ತು. ಅದೇ ನಮಗೆ ತುಂಬ ಅಷ್ಟು ಸೌಂಡ್ ಬರ್ತಿತ್ತು, ಒಂಥರ ಇದಿರಲಿಲ್ಲ ಅದು. ಆಮೇಲೆ ಆಮೇಲೆ ಇವರು ತುಂಬ ಪ್ರತಿಬಿಂಬ ಕಾಣಬೇಕು ನೀರಲ್ಲಿ, ಈ ತನಿಯಾದ ಬಂದು ಶಾರ್ಟ್ಸ್ ಎಲ್ಲ ಬಂದು ಇಮ್ಯಾಜಿನೇಷನಲ್ಲೇ ಓದ್ ಬರೀ ಅವ್ರ ವಾಯ್ಸ್ ಕೇಳ್ತಾ ಇರುತ್ತೆ, ಒಂದು ಇಮ್ಯಾಜಿನೇ ಇದೇ ಬರ್ತಾ ಇರುತ್ತೆ ನೀರುಗಳಲ್ಲಿ. ಆ ಥರ ಒಂದು ಶಾರ್ಟ್ ಅವರು ನಮ್ಮ ಚಿತ್ರದಲ್ಲಿ ಉದುಕು ತಗೊಂಡು ಹೋಗಿದ್ದಾರೆ. ಆ ಒಂದು ಶಾರ್ಟ್ ಬೇಕಾಗಿತ್ತು ಅವ್ರಿಗೆ ಅಲ್ಲಿ. ಆಸ್ಟ್ರೇಲಿಯಾ ಅಲ್ಲಿ ಒಂದು ಬೋಟ್ ಬಂತು, ಅವ್ರು ಅನ್ಕೊಂಡೇ ಇರಲಿಲ್ಲ ಬೋಟ್ ಬೇಕಾಗಿತ್ತು. ಆ ಸಮಯಕ್ಕೆ ಸರಿಯಾಗಿ ಅಲ್ಲೊಂದು ಬೋಟ್ ಬಂತು. ನಿಜವಾಗ್ಲೂ ಆ ದೃಶ್ಯ ಎಷ್ಟು ಚೆನ್ನಾಗಿ ಅವ್ರು ಅನ್ಕೊಂಡಂಗೆ ಅದು ನಡೀತು ಅಂದರೆ ತುಂಬ ಖುಷಿ ಆಯ್ತು. ಆಮೇಲೆ ಅವ್ರು ಹೇಳ್ಕೊಂಡ್ರು ಅವ್ರ ಮೈಂಡಲ್ಲಿ ಏನೋ ಇರುತ್ತೆ, ಏನೋ ಕ್ರಿಯೇಟಿವ್. ಅವ್ರು ಸುಧೀರ್ ಆಗಿರೋದಿಲ್ಲ ಅಲ್ಲಿ ಆ ಸ್ಪಾಟಲ್ಲಿ, ಅವಾಗ ಸಮಥಿಂಗ್ ಈಸ್ ಇನ್ ಡಿಫ್ರೆಂಟ್ ಪರ್ಸನ್, ಅದ್ರ ಬಗ್ಗೆನೇ ವರ್ಕೌಟ್ ಮಾಡ್ತಾ ಇರ್ತಾರೆ.
ತುಂಬ ಅವರು ತುಂಬ ಇನ್ವಾಲ್ವ್ ಆಗಿದ್ದಾರೆ ಈ ಒಂದು ಸಬ್ಜೆಕ್ಟಲ್ಲಿ. ಆಮೇಲೆ ಅವ್ರಿಗೆ ನಾನು ತುಂಬ ಕನೆಕ್ಟ್ ಆಗಿದ್ದೀನಿ. ಬೇರೆ ಚಿತ್ರಗಳಲ್ಲಿ ನಾನು ಇಷ್ಟು ಯಾವತ್ತೂ ನಾನು ಕನೆಕ್ಟ್ ಆಗಲಿಲ್ಲ, ಈ ಚಿತ್ರದಲ್ಲಿ ಕನೆಕ್ಟ್ ಆಗಿರೋ ಹಾಗೆ. ಪ್ರತಿ ಸಾರಿ ನಾನು ಅವ್ರಿಗೆ ಅವ್ರ ಸ್ಟೇಟಸ್ ಆಗಲಿ ಅವ್ರ ಹತ್ರ ಹಂಚ್ಕೊಳ್ಳೋದು ಈ ಮೂವಿ ಬಗ್ಗೆ ಇದೆಲ್ಲ ತುಂಬ, ಇದೊಂದು ನನ್ನ ಓ ಮೂವಿನ ಏನೋ ಒಂಥರ ಅನಿಸ್ಬಿಟ್ಟಿದೆ, ಅಷ್ಟು ಡಿಸ್ಕಸ್ ಮಾಡ್ತಿರ್ತೀನಿ ಅವರೊಟ್ಟಿಗೆಲ್ಲ ನಾನು. ಆಮೇಲೆ ಒಂದೊಂದು ಅವರು ಆರ್ಟಿಸ್ಟ್ಗಳು ಹಾಕಿದ್ದಾರೆ, ಕಬೀರ್ ಪೇಡಿ ಅವರು ಈಸ್ ಸೂಪರ್ ಪರ್ಸನ್ ಅಂದರೆ, ಎಷ್ಟು ಡೆಡಿಕೇಶನ್ ಅಂದರೆ ಗ್ರೇಟ್ ಡೆಡಿಕೇಶನ್ ಅವ್ರದ್ದಂತ ಅವರಲ್ಲಿ ನಾವು ನೋಡಿ ಕಲಿಬೇಕು. ಅಂಥ ಒಂದು ವ್ಯಕ್ತಿಗಳನ್ನ ಕರ್ಕೊಂಡು ಬಂದು ಅವರು ಅವ್ರ ಚಿತ್ರದಲ್ಲಿ ಮಾಡಿಸಿದ್ದಾರೆ ಅಂದರೆ ರಿಯಲಿ ಗ್ರೇಟ್. ಅವರು ಇದ್ದಾಗ ಅವ್ರು ನಾವು ಡೈರೆಕ್ಟರ್ ನೋಡ್ತಾನೇ ಇರಲಿಲ್ಲ, ಅವ್ರ ಹಿಂದೆನೇ ಇರ್ತಿದ್ರು ಅವರು, ಅಷ್ಟು ಡೆಡಿಕೇಶನ್ ಇತ್ತು ಅವ್ರಿಗೂ. ಈಚ್ ಎವ್ರಿ ಶಾರ್ಟ್ಸ್ ಅವರಿಬ್ರದ್ದು ಅಷ್ಟು ಕೂತ್ಕೊಂಡು ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡೋದಾಗಲಿ ಇದು ಮಾಡ್ತಿದ್ರು. ಅಂಥ ವ್ಯಕ್ತಿನ ಕರ್ಕೊಂಡು ಬಂದ ಈಗ ಸುದೀಪ್ ಇವರೂ ಅಷ್ಟೇ, ಅವ್ರದ್ದು ಕೆಲವೊಂದು ವಿಡಿಯೋಸ್ ಕಳಿಸ್ತಾ ಇದ್ರು, ಸಂದೀಪ್ ಸುದೀಪ್ ಸುಪರ್ಕರ್ ಅವ್ರದ್ದು ಕೆಲವೊಂದು ವಿಡಿಯೋಸ್ ಕಳಿಸ್ತಿದ್ರು. ಒಂದು ಸಾಂಗ್ ನೋಡಿದೆ ಅವ್ರದ್ದಂತು, ಒಂದು ದೈವಿಕದ ಸಾಂಗ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಕೊರಿಯೋಗ್ರಾಫರ್, ರಿಯಲ್ ಇಟ್ ಈಸ್ ಆಫ್ ದ ಬೌತ್ ಅಚಾಕಿಯ ಗಾನ ಅಥ್ ಬೌತ್ ಮುಚ್ಚ ಬೌತ್ ಇಂಟ್ರೆಸ್ಟು, ಇಟ್ ಈಸ್ ವೆರಿ ನೈಸ್. ಅಂತ ಒಂದು ಕೊರಿಯೋಗ್ರಾಫರ್ನ ಅವರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆಮೇಲೆ ಶ್ರುತಿ ಅವರಿದ್ದಾರೆ, ಶೀಸ್ ಆಲ್ಸೋ ಒಳ್ಳೆ ಪ್ರತಿಭೆ ಇರುವಂಥ ನಟಿ, ಒಳ್ಳೆ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಇದರಲ್ಲೂ. ಆಮೇಲೆ ನಮ್ಮ ತ್ರಿವಿಕ್ರಮ ಅವರು ಈ ಚಿತ್ರಕ್ಕೆ ಏನೇನು ಬೇಕಾಗಿದೆಯೋ ಅದಕ್ಕೆ ಯಾವುದೋ ಒಳ್ಳೆ ಅಂತ ಎಲ್ಲವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಿಜಕ್ಕೆ ಹೇಳಬೇಕು ಅಂದರೆ ಅದು ಕೊರಿಯಾ ಜನ ಒಂದು ಆಶೀರ್ವಾದನೇ ಈ ಚಿತ್ರಕ್ಕೆ ಇರ್ಬೋದು ನಿಜವಾಗ್ಲೂ. ಹಾಗೆ ಏನೇ ಆಬ್ಸ್ಟಕಲ್ಸ್ ಬಂದ್ರೂ ಎಲ್ಲದಕ್ಕೂ ಅಲ್ಲಿ ಒಂದು ನಿವಾರಣೆ ಆಗುತ್ತೆ. ಲಾಸ್ಟ್ ಟೈಮ್ ಅಷ್ಟೇ, ಲಾಸ್ಟ್ ವೀಕಲ್ಲೂ ಅಷ್ಟೇ, ಯಾವುದೋ ಒಂದು ಶಾರ್ಟ್ ಇವ್ರದ್ದೇ ಸಂದೀಪ್ ಸುಬರ್ಕರ್ ಅವರ ಇದರಲ್ಲೇ ಸೋಮೇಶ್ವರ ಟೆಂಪಲ್ ಹತ್ರ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಅಲ್ಲಿನೂ ಅಷ್ಟೇ ಇಮಿಡಿಯೇಟಾಗಿ ಅದೂ ಅಲ್ಲಿ ಸೊಲ್ಯೂಷನ್ ಸಿಕ್ಕಿ ಅವ್ರಿಗೆ ಅದೂ ಕ್ಲಿಯರ್ ಆಯಿತು. ಹೀಗೆ ಬಹಳಷ್ಟು ಮಿರಾಕಲ್ಸ್ ನಡೆದಿದೆ. ಹಾಗೆ ನಾನು ಅನ್ಕೊಂತೀನಿ ಈ ಚಿತ್ರನು ಒಂದು ಮಿರಾಕಲಾಗಿ ಒಂದು ಹಿಟ್ ಆಗಲಿ ಅಂದ್ಬಿಟ್ಟು ನಮ್ಮ ತ್ರಿವಿಕ್ರಮ್ ಸರ್ ಹಾಕಿರೋ ಒಂದೆಲ್ಲ ಒಂದು ಏನು ಬಜೆಟ್ ಇದು ಮಾಡಿದ್ರು ಅವರು ಒಂದು ಇನ್ನೂ ಒಂದು 10 ಸಿನಿಮಾ ತೆಗಿಬೇಕು, ಹಾಗಾಗಿ ಅವ್ರಿಗೆಲ್ಲ ರಿಟರ್ನ್ಸ್ ಬರಲಿ. ಆಮೇಲೆ ಡೈರೆಕ್ಟರ್ ನಮಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಂತ ನಿಮಗೆ ನಾನು ತುಂಬ ಧನ್ಯವಾದಗಳು ಹೇಳ್ತೀನಿ. ಥ್ಯಾಂಕ್ ಯು. ನಮ್ಮಲ್ಲೇ ನಮ್ಮ ವಿದ್ಯಾಧರ್, ಸಾರಿ ವಿದ್ಯಾಧರ್, ಏನೇ ನಾನು ಈ ಚಿತ್ರಕ್ಕೆ ಬರಬೇಕು ಅಂದರೆ ಅವರೇ ಕಾರಣ, ಅವರೇ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿಸಿದ್ದು ಸುಧೀರ್ ಅವರಿಗೆ. ಸೊ ಎಲ್ಲ ಟೀಮು, ಕ್ಯಾಮ್ರಾಮೆನ್ನು ಎಲ್ಲ 3-4 ಜನ ಇದ್ದಾರೆ ಕ್ಯಾಮ್ರಾಮೆನ್ನು ಇದರಲ್ಲಿ, ಎಲ್ಲರೂ ಅವರವ್ರ ಕೆಲಸನ ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ. ಒಂದು ಈ ಒಂದು ದೈವದ ಚಿತ್ರ ಚೆನ್ನಾಗಿ ಸಕ್ಸಸ್ ಆಗಲಿ, ಆಮೇಲೆ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಈ ಚಿತ್ರಕ್ಕೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಕ್ಲಾರಿಫಿಕೇಷನ್, ಯಾವುದು ಸಿದ್ದರಾಮಯ್ಯ ಸರ್? ಅದು ಆ್ಯಕ್ಚುಲಿ ನದಿದು ಈ ಭಾಗದಲ್ಲಿ ನಾವು ಶೂಟಿಂಗ್ ಅಂತ ಡಿಸೈಡ್ ಮಾಡಿದ್ವಿ. ನದಿ ಆ ಭಾಗದಲ್ಲಿ ಸಿದ್ದರಾಮಯ್ಯ ಸರ್, ಬಿ ಕೆ ಹರಿಪ್ರಸಾದ್ ಸರ್, ಯು ಟಿ ಖಾದರ್, ರಮಾನಾಥ್ರ ಎಲ್ಲರದೊಂದು ಮೀಟಿಂಗ್ ಜೋರು ಭಾಷಣ ಬರ್ತಾ ಇತ್ತು ನದಿಯಲ್ಲಿ. ಅಫ್ಕೋರ್ಸ್ ಆ ವೇವ್ಸ್ ಎಲ್ಲ ನನಗೆ ಜೋರಾಗಿ ಅವ್ರ ಭಾಷಣ ಹೊಡಿತಾ ಇತ್ತು ಕಿವಿಗೆ. ಹೌದು ಅದು. ಆಮೇಲೆ ಸರ್ಕಸ್ ಲೈಟ್ ಅದು ಪೂರ್ತಿ ಈಗ ಸ್ಟಾರ್ಟ್ ಆಗಿದಲ್ಲ, ಅದೊಂಥರ ನನಗೆ ಭಾಷಣಗಳಲ್ಲೂ ಆ ಥರ ಸರ್ಕಸ್ ಲೈಟ್ ಹಾಕ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಫುಲ್ ಬಂದು ನಮಗೆ ಲೈಟಿಂಗೇ ಮಾಡ್ತಾ ಆಗ್ತಿಲ್ಲ, ಬಂದು ನಮಗೆ ಹೊಡಿಯೋದು ಅದು ಎಲ್ಲಿ ಇಡೋದು ಅಂತ ಅಂದ್ಕೊಂಡು ಇಲ್ಲಿ ಆಗಪ್ಪ. ಆಮೇಲೆ ಒಂದು ಕರಿ ಬೋಟ್ ಇತ್ತು, ಒಂದು 4 ಬೋಟಿಗೆ ಹೇಳಿದ್ದು, ಬಟ್ ಅವ್ನು ಬರಲೇ ಇರಲಿಲ್ಲ. 7 ತನಕ ಅವ್ನು ಬೋಟ್ನ ಬಂದಪ್ಪ, ಕಪ್ಪು ಬೋಟೇ ಬೇಕು, ರೀಸೆಂಟ್ ಹೊಸ ಬೋಟ್ ಆಗ್ತಿರಲಿಲ್ಲ ನಮಗೆ. ಆ್ಯಂಡ್ 7 ನಂತರ ಸಂಜೆ ನದಿಯಲ್ಲಿ ನನಗೆ ಪ್ರತಿಬಿಂಬ ಶಾಟ್ ಬೇಕಾಗಿತ್ತು, ರಿಫ್ಲೆಕ್ಷನ್ ಸಿಕ್ಕಾಪಟ್ಟೆ ತೆರೆಗಳು ಬರೋದು ಸಿಕ್ಕಾಪಟ್ಟೆ, ಎಲ್ಲಿ ರಿಫ್ಲೆಕ್ಷನ್ ಇರಲಿಲ್ಲ. ನಾನು ಅಂದ್ಕೊಂಡು ಆಯ್ತು ಇವತ್ತು ದಿನ ಹೋಯಿತು, ನನಗೆ ರಿಫ್ಲೆಕ್ಷನ್ ಇಲ್ಲದೆ ಆ ಶಾರ್ಟ್ ಮಾಡಲಿಕ್ಕೆ ಆಗ್ತಿರಲಿಲ್ಲ. 7:00 ಸರ್ ನೀವು ನಂಬ್ತಿರಲ್ಲೋ, ಆ ಭಾಷಣ ನಿಂತೋಯ್ತು, ಸರ್ಕಸ್ ಲೈಟ್ ನಿಂತೋಯ್ತು, ದೋಣಿ ಬಂತು ಮೇಡಮ್ ಬರೋತ್ತಿಗೆ, ಕಪ್ಪಿನ ದೋಣಿ ಬಂತು, ತೆರೆಗಳು ಕೂಡ ನಿಂತೋಯ್ತು. ಇಂಥ ಒಂದು ಮಿರಾಕಲ್ ಅಂತ, ಬೈ ಆಕ್ಸಿಡೆಂಟ್ ಆಯಿತು ಅಂತ ಒಪ್ಕೊಳ್ಳೋಣ, ಎಲ್ಲೋ ಆಗುತ್ತೆ ಏನೋ ಒಂದು. 4 ಆಗಿದೆ ಸಿನಿಮಾ ಶೂಟ್ ಮಾಡಿದೆ ಇವತ್ತು ನಾನು. ದಟ್ ವಾಸ್ ಇವಾಗಲೂ ನನಗೆ ಒಂಥರ ಅದು ಗುಸ್ಬಂಪ್ಸ್ ಫೀಲಿಂಗ್ ದ್ಯಾಟ್. ಸಾರಿ, ನಮ್ಮ ಪ್ರೊಡ್ಯೂಸರ್ ತ್ರಿವಿಕ್ರಮ್ ಸರ್ ಪ್ಲೀಸ್. ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಕಳೆದ ಪತ್ರಿಕಾಗೋಷ್ಠಿ ತುಂಬ ಜನಕ್ಕೆ ರೀಚ್ ಆಗಿದೆ ಆಲ್ಮೋಸ್ಟ್, ತುಂಬ ಧನ್ಯವಾದಗಳು ನಿಮಗೆಲ್ಲ. ನಮ್ಮ ಮನೆಯವರ ಇಚ್ಛಾನುಸಾರ ನಮ್ಮ ತುಳುನಾಡ ಜನ ಪರಂಪರೆ ನೆಲ ಇದನ್ನು ತೋರಿಸ್ಬೇಕಂತ ಆಶಯ ಇತ್ತು ಎಲ್ರಿಗೂ. ಅದೇ ಪ್ರಕಾರ ಈ ಕೊರಗಜ್ಜ ಕರಿಹಾಯ್ದ ಕರಿಯಜ್ಜ ಫಿಲ್ಮ್ ನಮಗೆ ಮಾಡೋಕ್ಕೆ ಮೂಲ ಆಯಿತು ಅಂತ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ. ಇದರಲ್ಲಿ ಸಾಧಾರಣ
ನಮ್ಮ ಸುಧೀರತ್ತ ಅವರವರ ಅಪೇಕ್ಷೆಯಂತೆ ನಮ್ಮ ದಕ್ಷಿಣ ಕನ್ನಡದ ಎಲ್ಲಾ ಭಾಗಗಳಲ್ಲಿ ಕೆಲವು ಕೊರಗಜ್ಜೆ ಎಲ್ಲೆಲ್ಲಿ ಇರ್ತಾರೋ ಅಲ್ಲಲ್ಲೂ ನಾವು ಶೂಟ್ ಮಾಡಿ ಇವನ್ ಸೋಮೇಶ್ವರ ಶೂಟ್ ಮಾಡಿದ್ದೇವೆ, ಆಮೇಲೆ ಉಳ್ಳಾಲ ಶೂಟ್ ಮಾಡಿದ್ದೇವೆ, ಆಮೇಲೆ ಬೆಳ್ತಂಗಡಿಯ ಇದು ಎರ್ಮಾಯಿ ಎರ್ಮಾಯಿ ಅಂತ ಒಂದು ಪ್ಲೇಸ್ ಇದೆ, ತುಂಬ ಡಿಫ್ರೆಂಟ್ ಆಗಿದೆ ಆ ಲೊಕೇಶನ್ಸ್ ಎಲ್ಲ. ಆಮೇಲೆ ಮಡಂತ್ಯಾರು ತುಂಬ ಪ್ಲೇಸಲ್ಲಿ ತುಂಬ ಅಚ್ಚುಕಟ್ಟಾದ ಒಂಥರ ಲೊಕೇಶನ್ಗಳು, ಅಲ್ಲೆಲ್ಲ ಶೂಟಿಂಗ್ ಮುಗಿಸ್ಕೊಂಡು ಫೈನಲ್ ಮಾಡಿಕೊಂಡು ಬಂದಿದ್ದೇವೆ. ಇನ್ನು ಚಿಕ್ಕ ಚಿಕ್ಕ ಪುಟ್ಟ ಸೀನ್ಗಳು ಮಾತ್ರ ಉಳಿದಿದೆ. ಸೊ ಅದೇ ಚಿಕ್ಕ ಪುಟ್ಟ ಸೀನ್ಸ್ಗಳು ಮಾತ್ರ ಎಲ್ಲ ಆದ್ರೂ ಅದು ಎಲ್ಲೂ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಅವ್ರ ತರ ಮಾಡಿಸ್ತಾ ಇದ್ದಾರೆ. ಇನ್ನೊಂದು ಎರಡು ಮೂರು ದಿನ ಮಾಡಬೇಕು ಅಂತ ಹೇಳಿದ್ದಾರೆ ಅದನ್ನ. ಇದರಲ್ಲಿ ನನಗೆ ಒಂದು ಖುಷಿ ಏನಂದ್ರೆ, ಸಾಧಾರಣ ಕಬೀರ್ ಬೇಡಿ ಸರ್ ಅದು ಇವರು ಯಾರು ಹಾಲಿವುಡ್ ಬಾಲಿವುಡ್ ದಿಗ್ಗಜರಾದ ಕಬೀರ್ ಸರ್, ಮತ್ತೆ ನಮ್ಮ ಬಾಲಿವುಡ್ ಹಾಲಿವುಡ್ ಕೊರಿಯೋಗ್ರಾಫರ್ ಸಂದೀಪ್ ಸರ್, ಆಮೇಲೆ ನಮ್ಮ ಕನ್ನಡ ಚಿತ್ರರಂಗವನ್ನು ಆಳಿದ ಭವ್ಯ ಮೇಡಮ್ ಮತ್ತೆ ಶ್ರುತಿ ಮೇಡಮ್, ಇದರಲ್ಲಿ ಮಾಡ್ತಾ ಇರೋದೇ ನಮಗೆ ತುಂಬ ಖುಷಿ. ಈಗ ಇನ್ನೊಂದೇನಂದ್ರೆ ನಮ್ಮ ಭರತ್ ಸೂರ್ಯ ಇದರಲ್ಲಿ ಹೀರೋ ಆಗಿರೋದು, ಇವರು ಸಾಧಾರಣ ಪಿಕ್ಚರ್ ಶೂಟ್ ಆಗೋದ್ರಿಂದ ಚಪ್ಪಲಿ ಹಾಕಿಲ್ಲ ಇಲ್ಲಿ ತನಕ. ಮೋಸ್ಟ್ಲಿ ಇನ್ನೊಂದು ನಮ್ಮ ಕಂಪ್ಲೀಟ್ ಪಿಕ್ಚರ್ ಆಗೋ ಮೇಲೆ ಅವರು ಚಪ್ಪಲಿ ಹಾಕ್ತಾರೆ ಅಂತ ಅವರು ಇದು ಮಾಡಿ ಪ್ರತಿಜ್ಞೆ ಮಾಡಿದ್ದಾರೆ. ಅವರು ತುಂಬಾ ಕಷ್ಟಪಟ್ಟು ಸಾಧಾರಣ ಎರಡು ತಿಂಗಳಲ್ಲಿ ನನಗೇನು ನಿದ್ದೆ ಮಾಡಿದ್ದು ಒಂದು ದಿನಕ್ಕೆ ನಾಲ್ಕು ಐದೈದು ಗಂಟೆ ನಿದ್ದೆ ಮಾಡಿದಾರೆ ಅದು ಡೌಟ್ ಇದೆ ನನಗೆ. ಸಾಧಾರಣ ಎರಡೂವರೆ ತಿಂಗಳಲ್ಲಿ ಕಂಪ್ಲೀಟ್ ಶೂಟ್ ಮಾಡಿದ್ದಾರೆ, ಕಂಪ್ಲೀಟ್ ಶೂಟ್ ಮಾಡಿದ್ದಾರೆ. ಅದು ನಮ್ಮ ಸುಧೀರ್ ಅವರ ನಾನು ಬಿಗಿನಿಂಗ್ ಇಂದ ನೋಡ್ತೇನೆ, ಲಾಸ್ಟ್ ಡಿಸೆಂಬರ್ ಇಂದ ನೋಡ್ತಾ ಇದ್ದೇನೆ, ಈ ಡಿಸೆಂಬರ್ ಅಲ್ಲ ಲಾಸ್ಟ್ ಡಿಸೆಂಬರ್ ಇಂದ ನೋಡ್ತಾ ಇದ್ದೇನೆ. ಸ್ಕ್ರಿಪ್ಟಿಂದ ಹಿಡಿದು ಅದು ಇವನ್ ಕೊರಗ ಜನಾಂಗದ ಹತ್ರ ಹೋಗೋದು, ಅವ್ರ ಹತ್ರ ಸ್ಕ್ರಿಪ್ಟ್ ನಾವು ಏನ್ ಮಾಡ್ಬೋದು ನೆಕ್ಸ್ಟ್ ಇದನ್ನ ಯಾವ ತರ ಮಾಡ್ಬೋದು ಅಂತ ಹೇಳಿದಕ್ಕೆ ಅವ್ರು ಇಲ್ಲ ಇಲ್ಲ ಈ ತರ ಮಾಡೋಣ, ಏನು ಸ್ಕ್ರಿಪ್ಟ್ ಅಲ್ಲಿ ಏನ್ ಬರುತ್ತೆ. ಮತ್ತೆ ಅವ್ರ ಇಮ್ಯಾಜಿನೇಷನ್ ಪವರೇ ಒಂಥರ ಡಿಫ್ರೆಂಟ್. ಈ ಕೊರಗಜ್ಜನ ಫಿಲ್ಮ್ನ ಸಾಧಾರಣ ಕನ್ನಡ ಚಿತ್ರರಂಗದಲ್ಲಿ ಯಾವ ನಿರ್ದೇಶಕರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಕೆಲವೇ ಕೆಲವು ಅಲ್ಲ ಮಾಡಕ್ ಸಾಧ್ಯ ಇಲ್ಲ ಅಂತಲ್ಲ, ಕೆಲವೇ ಕೆಲವು ನಿರ್ದೇಶಕರು ಮಾತ್ರ ಮಾಡಕ್ ಸಾಧ್ಯ. ಇವನ್ ನಿಮ್ಮ ಇವರು ನಮ್ಮ ಸುಧೀರತ್ ಅವರನ್ನ ಮಣಿರತ್ನಮ್ಮ ಅಥವಾ ಬಾಲಚಂದ್ರ ಅವರಿಗೆ ಹೋಲಿಸ್ಬೋದು ಅಂತ ನನಗೆ ಇಲ್ಲ. ಇದು ಇಲ್ಲ ಚಿಕ್ಕ ಇವನ್ ಚಿಕ್ಕ ಚಿಕ್ಕ ಮೈನ್ಯೂಟ್ ಶಾರ್ಟ್ ಗಳನ್ನು ತುಂಬಾ ಇದ್ರಲ್ಲಿ ನೋಡಿ. ಇವನ್ ನೀವು ಕಾಸ್ಟ್ಯೂಮ್ಸ್ ನ ಸೆಲೆಕ್ಷನ್ ಮಾಡ್ತಾರಲ್ಲ ಆ ಕಾಲದ ಕಾಸ್ಟ್, ಅದೇ ಆ ಸೆಲೆಕ್ಷನ್ ಒಂಥರ ಡಿಫ್ರೆಂಟ್ ಸೆಲೆಕ್ಷನ್ ಸಾಧಾರಣ ಜನಕ್ಕೆ ಮಾಡಕ್ ಆಗಲ್ಲ, ಈಗಿನ ಪ್ರೆಸೆಂಟ್ ಜನರೇಷನ್ ಗೆ ಮಾಡೋದು ತುಂಬಾ ಕಷ್ಟ ಇದೆ ಆಕ್ಚುಲಿ. ಅಲ್ಲ ಈಗ ನೋಡಿ ಆಕ್ಚುಲಿ ಇವರು ಯಾರು ನಮ್ಮ ಸಂದೀಪ್ ಸಪರ್ಕರ್ ಸರ್ ಗುಳಿಗದ್ದ ಇವತ್ತು ಒಂದು ಆಕ್ಟ್ ಮಾಡಿದ್ದಾರೆ, ಅದನ್ನ ರಿಹರ್ಸಲ್ ಸಾಧಾರಣ ನನಗೆ ಒಂದು 15 ದಿನದಿಂದ ಕಂಟಿನ್ಯೂಸ್ ರಿಹರ್ಸಲ್ ಬರ್ತಾನೆ ಇದೆ. ಒಂಥರ ಯಾವ ತರ ಚೇಂಜ್ ಮಾಡ್ಬೋದು, ಯಾವ ತರ ಕಾಸ್ಟ್ಯೂಮ್ಸ್ ಡಿಸೈನ್ ಮಾಡ್ಬೋದು, ಅದ ಏನು ಜನ ಏನ್ ಮಾಡ್ಬೋದು ಅದಕ್ಕೆ, ಈ ತರ ಎಲ್ಲ ಕಂಟಿನ್ಯೂಸ್ ಮಾಡ್ತಾನೆ ಇದ್ದಾರೆ. ಅದಕ್ಕೆ ನಾನು ಇವರು ಈ ಡೈರೆಕ್ಟರ್ ಮತ್ತೆ ನಮ್ಮ ಪಾತ್ರ ವರ್ಗದ ಜೊತೆ ಇದು ಫಿಲ್ಮ್ ಮಾಡಕ್ಕೆ ನನಗೆ ತುಂಬಾನೇ ಖುಷಿ ಆಯ್ತು ಆಕ್ಚುಲಿ. ಬೇರೆ ನಮ್ಮ ಈ ಟೀಮ್ನಲ್ಲಿ DOP ಅವರಾದ ಪವನ್ ಹಾಗೂ ಗಣೇಶ್ ಕೆಳಮನೆ ಅವರು, ಆಮೇಲೆ ಹೀರೋ ನ್ಯೂ ಇಂಟ್ರೊಡಕ್ಷನ್ ಮಾಡ್ತಾ ಇರೋದು ಭರತ್ ಸೂರ್ಯ, ಮತ್ತೆ ಹೀರೋಯಿನ್ ಆಗಿ ಋತಿಕಾ ತುಂಬಾ ಔಟ್ಸ್ಟ್ಯಾಂಡಿಂಗ್ ಆಗಿ ಮಾಡಿದ್ದಾರೆ. ನಮ್ಮ ಸಂಪೂರ್ಣ ಚಿತ್ರದ ಈ ಹಣದ ವ್ಯವಸ್ಥೆಯನ್ನು ನಮ್ಮ ಕೊಟ್ಟು ಹೆಂಗೆ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಕಮ್ಮಿ ಇವತ್ತು ಕಮ್ಮಿ ಇದ್ರೂ ಯಾವ ತರ ಹ್ಯಾಂಡಲ್ ಮಾಡ್ಬೇಕು ಅದನ್ನೆಲ್ಲ ಮಾಡಿದವರು ನಮ್ಮ ವಿದ್ಯಾಧರ ಶೆಟ್ಟಿ ಅವರು. ಅವ್ರಿಗೆ ಇಲ್ಲ ಎಲ್ಲ ಆಸ್ಪೆಕ್ಟ್ಸ್ ಬಟ್ ಪ್ರತಿಯೊಂದು ವಿಜುವಲ್ಸ್ ಒಂಥರ ಡಿಫ್ರೆಂಟ್ ಆಗಿ ಬಂದಿದೆ ಆಕ್ಚುಲಿ ಅಂತ ಹೇಳಿಕ್ಕೆ. ಮತ್ತೆ ಈ ಟೀಮ್ನವ್ರ ಜೊತೆ ಈಗ ನೆಕ್ಸ್ಟ್ ಇನ್ನೊಂದು 4-5 ದಿನದಲ್ಲಿ ನಮ್ಮ ಎಡಿಟಿಂಗ್ ಸ್ಟಾರ್ಟ್ ಆಗ್ತಾ ಇದೆ, ಅದನ್ನ ಸುರೇಶ್ ಅರಸ್ ಅಂತ, ಅದನ್ನು ಚೂಸ್ ಮಾಡ್ಬೇಕಾದ್ರೆ ಒಂದು 25 ಜನ ಎಡಿಟರ್ ಅನ್ನ ಚೂಸ್ ಮಾಡ್ತಾ ಇದ್ವು, ಎಲ್ಲರ ಹತ್ರ ಮಾತಾಡಿದ್ವು, ನನಗೆ ಹೆದರಿಕೆ ಪ್ರತಿ ಎಡಿಟರ್ ಹತ್ರ ಮಾತಾಡೋದಕ್ಕೆ, ಯಾಕಂದ್ರೆ ನಮ್ಮ ಮರಾಠಿ ಪಿಕ್ಚರ್ ಇವರು ಯಾರು ಕುತುಬ್ ಅಂತ ಅವ್ರ ಸೈರಾಟ್ ಸೈರಾಟ್ ಎಡಿಟರ್ ಅವ್ರ ಹತ್ರ ಮಾತಾಡಿದ್ವು. ಪ್ರತಿಯೊಬ್ಬರನ್ನು ಮಾತಾಡಿ ಗ್ಯಾರಂಟಿ ಇಲ್ಲ ನೆಕ್ಸ್ಟ್ ಮಾಡ್ತಾರ. ಕೊನೆಗೆ ಸುರೇಶ್ ಅರಸ್ ಅವ್ರನ್ನ ಫೈನಲೈಸ್ ಮಾಡಿದ್ರು, ಯಾಕಂದ್ರೆ ಅವರು ಸುರೇಶ್ ಅವರು ಸಾಧಾರಣ ಅವರ ಹಿಸ್ಟ್ರಿ ನೋಡಿದ್ರೆ ಅವರು ಬಾಂಬೆ ಪಿಕ್ಚರ್ ತಿರುಡ ಪಿಕ್ಚರ್ ದಳಪತಿ ಇಂಥ ಪಿಕ್ಚರ್ಗಳನ್ನ ಮಾಡಿದ್ರು, ಬಂದವರು ಒಪ್ಕೊಂಡ್ರು ಇಮಿಡಿಯೇಟ್ ಆಗಿ ನಾನೇ ಮಾಡ್ತೇನೆ.
ರಸೂಲ್ ಪೂಕುಟ್ಟಿ ಅವರು ಈಗ ಸೌಂಡ್ ಡಿಸೈನ್ ಅನ್ನ ಪ್ಲಾನ್ ಮಾಡ್ತಾ ಇದ್ದಾರೆ. ಅವರು ಆಸ್ಕರ್ ಅವಾರ್ಡ್. ಥ್ಯಾಂಕ್ ಯು. ಸಿನಿಮಾ ಇನ್ನು 4 ತಿಂಗಳು ಪೋಸ್ಟ್ ಪ್ರೊಡಕ್ಷನ್ ಗೆ ಬೇಕಾಗುತ್ತೆ ಅಂತ ಅನಿಸ್ತದೆ ನನಗೆ. ಅದು ಡೈರೆಕ್ಟರ್ಗೆ ಬೆಟರ್ ಗೊತ್ತಿರೋದು, ನಾನು ಸುಮ್ಮನೆ ಹೇಳ್ಬೋದು. ಆಮೇಲೆ ಏಪ್ರಿಲ್ ಮೋಸ್ಟ್ಲಿ ಮೇ ಬರ್ಬೋದು ಅಂತ ಕಾಣಿಸ್ತದೆ. ಯಾವುದೇ ಅಡೆತಡೆಗಳು ಇಲ್ಲ ಅಂದ್ರೆ ಮೇ ಟೈಮಲ್ಲಿ ಬರ್ಬೋದು ಅಂತ ಒಪ್ಸಿದೆ. ಎಲೆಕ್ಷನ್ ಒಂದೇ ಆಮೇಲೆ ಈ ಇದನ್ನ ಅವರು ಡೂಪ್ ಇಲ್ಲ 40 ಫೀಟ್ ಮೇಲೆ ಇವ್ರನ್ನ ಇದ್ರ ಹಾರ್ನೆಸ್ ಎಲ್ಲ ಹಾಕಿದ್ದಾರೆ. ಅದು ನಮ್ಗಂತೂ ಆಕ್ಟರ್ ಆಗಿದ್ರು ಹೋಗಿ ಸಾಧ್ಯನೇ ಇಲ್ಲ. ಅಲ್ಲ ಆಕ್ಟರ್ ಆಗಿದ್ರು ಆ ಧೈರ್ಯ ಏನ ಅಲ್ಲ, ಕೆಳಗಡೆ ಬಂಡೆ ಇದೆ ಪಕ್ಕದಲ್ಲಿ ನೀರಿದೆ, ಅದ್ರ ಮೇಲ್ಗಡೆ 40 ಫೀಟ್ ಮೇಲ್ಗಡೆ ಇವ್ರನ್ನ ಬಂಡೆ ಅನ್ನೋರು ಒಳ್ಳೆ ಸ್ಟಂಟ್ ಮಾಸ್ಟರ್ ಚಂದ್ರು ಬಂಡೆ ಅಂತ. ಎವ್ರಿವನ್ ಅಪ್ರಿಶಿಯೇಟ್ ಹಿಸ್ ವರ್ಕ್ ಸೋ ಡೆಡಿಕೇಟೆಡ್ಲಿ. ತುಂಬಾ ಚೆನ್ನಾಗಿ ಅವರು Thank you. So yes, the dance is there and there is a lot of talkie portion as well. The timing duration sir will decide. As of now we have shot for almost 2.5 to 3 minutes of the the beats are what they're starting from there. Yeah, like a normal song duration. And yes, there is talking which I had tough time. But thanks to him and thanks to the assistants, we did a lot of rehearsals of the dialogues. He sent me the dialogues almost in December for me to learn them up. And I did fumble a little bit, I will admit. 56 ದೇಶಗಳ ಹೆಸರು ಹೇಳಿದ್ದಾರೆ. ಎಲ್ಲ 56 ದೇಶಗಳ ಹೆಸರು ಹೇಳಿದ್ದಾರೆ. ಕರ್ನಾಟಕ, ಕೋಲ, ನೇಪಾಳ ಅದೆಲ್ಲ. So many of them. But it was interesting to say those lines. But I must also bring to your notice one thing that happened, which was... our shoot got stalled for 2 days. So thank you so much for bearing with us, sir, because he must have lost almost 30 lakhs, I'm sure, for 2 days of shooting being cancelled, because some religious people did come for the shooting and they stopped the shooting. And Vidyadhar, sir, thank you so much for talking to them and not letting them attack us, because they were quite furious with sir and with all of us in the cast, and they stopped the shooting. We had to go back to our hotel that same night. And next day also they were there to stop the shooting. And all thanks to him and to sir that they then they spoke. Commissioner Kumar was there from Bangalore, Shashi Kumar sir, who spoke with them. And then finally the shooting started. So we were supposed to shoot continuously for a few days, but because of the of them coming in the middle and stopping the shoot for 2 days, our shoot was cancelled. And then sir had very beautifully called wonderful bouncers from Mangalore, few for me, few for him, few for our hero. Everybody was fully secured, huh? And the religious people, sorry, that he will address. I just want to tell you what happened. So the religious people came and they said, shooting band, shooting band, shooting band. And suddenly we were all sitting. And we were like discussing what to do, and we were kind of talking. We look up and the bouncers also have gone, because they were telling the bouncers, if you all are going to be here, we are going to even beat you up. So it was not just us who were under threat, but even the bouncers were under threat. And the bouncers ran away, leaving us the way we were. And only thanks to the police and thanks to them talking to them that things got sorted. So now it is fine. What the reason was, he will give you more details. Yes, very proud of you because of your track record. And then till now we were working with the Western dance forms, but this movie is very different because of this regional culture. And what do you experience in that the form of Guliga form, particularly in that form, any experience, the devotional experience something? Definitely, yes. Though this was not my first folk dance, I have done some Tanda before with Himaji, where I performed as Shiva. But yes, this particular performance was absolutely divine. I remember one scene, I was telling my assistant about it. I don't think I mentioned it to you. We had the anklets in my hand, and there was one shot when I'm supposed to, you know, shake them and I'm supposed to look into the camera. Gagara. The gagaras.
and I was shaking them, and he didn't cut at all, and I was shaking them for a very long time, and they were really heavy, and I was just shaking. Suddenly I felt there was no weight to it, and when he said cut, I stopped, and I felt I was going to fall, and the person who was holding the gagra came to me. I gave him the gagra, and I held his hand, and I just waited for 2 minutes for my chakra to stop. Now, I don't know what it was, whether it was a spiritual connection. It has never happened to me before that I am dancing and I go blackout. It's never happened to me. I've been performing for so many years and so many live shows, so many camera shows. It's never happened. But yes, when I was performing, it did give me a blackout completely for a couple of seconds. And thank God he had said cut by then and I had stopped. But so if you're talking about that experience, yeah, I did feel something happening. I don't know what to call it, but. Just the last one, you know, have you watched Kantara? I have not watched Kantara, and sir had specifically told me if I have not watched it, I should not see it either, because I didn't want to have any reflections of it. And I did not watch it, though my assistant did watch it, I must admit that he did, and he was trying to show it to me. I said I don't want to see it, but I didn't want any influence of the Guligas character to come into that. And I'm glad I didn't watch it, and I haven't yet watched it either, so maybe I'll go back and see it now since it's gone into some awards. Yeah. Yes, you're supposed to tell why were they having objections onto the entire problem. Now, since I have spoken about it, you should talk as well. You're thinking what to say and what not to say. They had so many problems. They wondered which one to talk about. Possible. Yeah, the cause says it all. To give diplomat answer. Yeah, not the diplomatic answer. Maybe they had some confusion, but they didn't realized that producer will waste so much of money. They would have discussed with me earlier. They would have called me in any panel to discuss about that. They didn't do that. Only that, I can say there's a mistake. And see, protecting the religious ethics or beliefs, they can take that right to protect it. They can. I don't have any objection for that. But they never told me that what is their objection. So they got all the rights, I can say. All the religious organization have the right to protect our religion. I don't have that. But yeah, when they knew that this film is the finishing stage, almost 95% has completed, they never came in between. They never discussed. During the short shooting, ಅದೊಂಥರ ನಾನು ಟೆನಿಸ್ ಕೃಷ್ಣ ಅವ್ರದ್ದೊಂದು ಕ್ಯಾರೆಕ್ಟರ್ ಇತ್ತಲ್ಲ, ನಾನು ಹಿಂಗೆ 5 ನಿಮಿಷ ನನ್ನ ಅವತ್ತು ಫುಲ್ ಧೈರ್ಯ ಇದ್ದೇವೆ, ಇವತ್ತೇನಾಗಲ್ಲ, ಫುಲ್ ನನ್ನ ಹತ್ರ 4 ಬೌನ್ಸರ್, ಇವತ್ತು 4 ಬೌನ್ಸರ್ ಆದ್ರೆ ಫುಲ್ ಒಂದು 5 ನಿಮಿಷ ಸೀನ್ ಇಮ್ಯಾಜಿನ್ ಮಾಡಿ ಹಿಂಗೆ ಓಪನ್ ಮಾಡ್ತೇನೆ, ಇವನು ಇಲ್ಲ ಅವನು ಇಲ್ಲ ಪಕ್ಕದ ಯಾರು ಇಲ್ಲ, ಹೌದಲ್ಲ ಅದೇ ನಾನು ಹೇಳೋದಷ್ಟೇ ಸರ್, ನೇರವಾಗಿ ಚರ್ಚೆ ಆಗಿಲ್ಲ, ಅದೇ ಒಂದು ಸಣ್ಣ ಕನ್ಫ್ಯೂಷನ್ ಇರ್ಬೋದು. ವಿದ್ಯಾಧರ್ ಅವರು ತುಂಬಾ ಅದಕ್ಕೆ ಆನ್ಸರ್ ಕೊಟ್ಟರು, ಆಮೇಲೆ ನಾನೇ ಬಂದು ಹೇಳಬೇಕು ಅಂತ ಆಯ್ತು, ಯಾಕೆ ಈ ತರ ಗುಳಿಗನ ತೋರಿಸ್ತಾ ಇದ್ದೀರಾ ಅಂತ ಒಂದು, ಅಂಡ್ ಯಾಕೆ ಕೊರಗಜ್ಜನ ಆ ಥರ ತೋರಿಸ್ತಾ ಇದ್ದೀರಾ ಅಂತ ಅವ್ರದ್ದಿತ್ತು. ಬಿಕಾಸ್ ಕೊರಗಜ್ಜನನ್ನ ಕೋಲದ ರೀತಿಯಲ್ಲಿ ಅವರು ಆರಾಧಿಸ್ತಾ ಇದ್ರು, ಅಂದ್ರೆ ಕೋಲಕ್ಕೆ ಏನ್ ಮಾಡ್ತೇವೆ ನಾವು ಈ ಎಳೆ ತೆಂಗಿನ ಗರಿಗಳನ್ನ ಸೀಳು ಸೀಳು ಮಾಡಿ ಅದನ್ನ ಸುತ್ತ ಸ್ಕರ್ಟ್ ತರ ಉಟ್ಕೊಳ್ತೀವಿ, ಸೀರೆ ಈ ತರ ಸ್ಕರ್ಟ್ ಮಾಡ್ತೀವಲ್ಲ ಆ ತರ ಉಟ್ಕೊಳ್ತೀವಿ. ಅದು ತುಂಬಾ ಒಂದು ಎಲೆಯನ್ನ ಒಂದು 5-7 ಪೀಸ್ ಮಾಡ್ತಾರೆ, ಅದಕ್ಕೆ ಅದು ಲೆಕ್ಕ ಇದೆ, ಸುಮ್ಮನೆ ರ್ಯಾಂಡಮ್ ಆಗಿ ಮಾಡಕ್ ಆಗಲ್ಲ. ಅದು ಬಹಳ ಸಿ ನಮ್ಮಲ್ಲಿ ಏನು ಈಗ ಪಂಜುರ್ಲಿಂದ ನಾವು ಹೇಳ್ತೀವಲ್ಲ, ಆ ಪಂಜುರ್ಲಿ ಡೈರೆಕ್ಟ್ಲಿ ಕನೆಕ್ಟೆಡ್ ಇದ್ದು ವಿಷ್ಣುವಿನ ವರಾಹತಾರ, ಹಿರಣ್ಯಾಕ್ಷನನ್ನು ಕೊಲ್ಲಿಕ್ಕೆ ಪಂಜುರ್ಲಿ ಅವತಾರ, ವರಹ ಅವತಾರ. ಪಂಜು ಅಂದ್ರೆ ಪಂಜಿ ಅಂದ್ರೆ ತುಳುವಲ್ಲಿ ಹಂದಿ, ಹಂದಿಯ ಮುಖದ ಅವರ ಅಣ್ಣ ಯಾರು ಹಿರಣ್ಯ ಕಶ್ಯಪನ ಕೊಲ್ಲಿಕ್ಕೆ ಸಿಂಹದ ಅವತಾರ, ನರಸಿಂಹ ಅವತಾರ. ಇದು ನಮ್ಮ ಪುರಾಣಗಳಲ್ಲಿ ಬರುವಂತದ್ದು. ಸೊ ವರಹ ನರಸಿಂಹ ಅವತಾರಿಗೆ ಅವತ್ತಿಂದ ಪೂಜೆ ಸಲ್ತಾ ಉಂಟು, ಬಟ್ ವರಹ ಅವತಾರಿಗೆ ಕೊಟ್ಟಂತ ಪೂಜೆ ನಮ್ಮ ಕಲಿಯುಗದಲ್ಲಿ. ಸೊ ಆ ಒಂದಿತ್ತು. ಸೊ ಬಹುಶಃ ಅಲ್ಲೆಲ್ಲೂ ನಾನು ತಪ್ಪು ಮಾಡ್ತಾ ಇದ್ದೇನೆ ಅಂತ ಅವ್ರಿಗೆ ಅನ್ನಿಸ್ತಾ ಇರ್ಬೋದು. ನಾನು ಆ ಕೊರಗ ಇದರಲ್ಲಿ ಎಳೆ ತೆಂಗಿನ ಗರಿಯನ್ನು ನಾನು ಯೂಸ್ ಮಾಡಲಿಲ್ಲ ಅಂತ. ಅದು ಅವ್ರು ಕೇಳಿದಕ್ಕೆ ಯಾಕೆ ನಾನು ತೆಂಗಿನ ಗರಿ ಯೂಸ್ ಮಾಡಲ್ಲ ಅಂದರೆ, ನಾನು ಕೋಲ ಕೊಡ್ತಾ ಇಲ್ಲ ಇಲ್ಲಿ, ನಾನು ರಿಯಲ್ ಕ್ಯಾರೆಕ್ಟರ್ ಕೊಡ್ತಾ ಇದ್ದೇವೆ. ರಿಯಲ್
ಕ್ಯಾರೆಕ್ಟರ್ಗಳು ಅಂದರೆ ಈಗ ಯಾವುದೇ ಇರ್ಬೋದು, ಈಗ ನಮ್ಮಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅವನ ಜೀವಿತಾವಧಿಯಲ್ಲಿ ಅವ್ರಿಗೆ ಸಾಕಷ್ಟು ತೊಂದರೆಗಳನ್ನು ಕೊಟ್ಟಿದ್ದಾರೆ. ಅವ್ರನ್ನ ಯಾರು ಆಗ ಆರಾಧಿಸ್ತಿರಲಿಲ್ಲ, ತಿಳಿದವರಷ್ಟೇ ಆರಾಧಿಸ್ತಾ ಇದ್ರು. ಅವ್ರನ್ನ ಲವ್ ಮಾಡಿದ್ರು ರಾಧೆ ಬಂದು, ಅಥವಾ ಒಂದು ಜನ ಬೇರೆ ಬೇರೆ ರೀತಿಯಲ್ಲಿ ಅವ್ರನ್ನ ಕಳ್ಳ ಅಂತ ಹೇಳಿದ್ರು, ಎಲ್ಲ ರೀತಿಯಲ್ಲಿ ಅವ್ರಿಗೆ ಹಿಂಸೆ ತೊಂದರೆಗಳನ್ನು ಕೊಟ್ಟಿದ್ದಾರೆ. ಬಟ್ ಅವರ ಜೀವಿತಾವಧಿ ನಂತರ ಕೃಷ್ಣನ ನಾವು ಪೂಜಿಸ್ತಾ ಇದ್ದೇವೆ. ಶ್ರೀರಾಮಚಂದ್ರನ ಅಷ್ಟೇ, ಜೀವಿತಾವಧಿಯಲ್ಲಿ ವನವಾಸಕ್ಕೆ ಹೋದ್ರೆ 14 ವರ್ಷ, ನಮ್ಮ ಕೊರಗಜ್ಜನ ಅಷ್ಟೇ, ಜೀಸಸ್ ಕ್ರೈಸ್ಟ್ ಅಷ್ಟೇ, ಅವರ ಜೀವಿತಾವಧಿ ನಂತರ ಅವ್ರ ಜೀವನದಲ್ಲಿ ಒಳ್ಳೆತನ ಮಾಡಿದ್ರೆ ಮಾತ್ರ. ಸೊ ಕೊರಗಜ್ಜನ ನೋಡಿದವ್ರು ಯಾರು ಇಲ್ಲ. ಬೇಡ ಸರ್, ನೀವು ಯಾಕೆ ನನಗೆ ಅಂತ ಒಳ್ಳೆಯವರು ಹೇಳ್ತೇನೆ. ಅವರು ನಮ್ಮ ರಿಲಿಜಿಯಸ್ ಭಾವನೆಗಳನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಅವರಿಗೆ ಅಧಿಕಾರ ಇದೆ. ಆದ್ರಿಂದ ಅವರು ತಪ್ಪು ಮಾಡ್ತಾರಂತ ನನಗೆ ಅನ್ನಿಸ್ಲಿಲ್ಲ. ತಪ್ಪಿಲ್ಲ ಆಗ್ತದೆ, ಮುಂಚೆನೆ ಹೇಳ್ಬೇಕಾಗಿತ್ತು ಅಷ್ಟೇ. ಒಂದು ಮುಂಚೆನೆ ಅವ್ರ ಭಾವನೆಗಳು ಧಕ್ಕೆ ಆಗಿದ್ರೆ ನಾನು ನಿಜವಾಗಿ ಆ ಥರ ಏನು ಮಾಡಿಲ್ಲ. ನಾನು ಒಂದು ಒಳ್ಳೆ ನಮ್ಮ ಕೊರಗಜ್ಜನ ಮಹಿಮೆಯನ್ನು ಹೇಳುವಂಥ ಸಿನಿಮಾ ಶಬರಿಮಲೆ ಅಯ್ಯಪ್ಪನ ಬಗ್ಗೆ ಸಿನಿಮಾ ಆಗಿರ್ಬೋದು ಅಂತದ್ದು ಹೇಳಿದೆ. ಸೊ ಅಬ್ಜೆಕ್ಷನ್, ನಾನು ಯಾಕೆ ಅದು ಮಾಡಲಿಲ್ಲ ಅಂತ. ಗುಳಿಗನ ಅದು ಯಾಕೆ ಮಾಡಲಿಲ್ಲ, ನಾನು ಕ್ಲಾರಿಫಿಕೇಷನ್ ಇಕ್ಕು. ಗುಳಿಗನ ನಾನು ತೆಯ್ಯಂ ಅಂತ ಕೇರಳದಲ್ಲಿ ಗುಳಿಗನನ್ನು ಆರಾಧನೆ ಮಾಡ್ತಾರೆ ಕೆಂಪು ಬಣ್ಣದಲ್ಲಿ. ನಾನು ಕೆಂಪು ಬಣ್ಣದಲ್ಲಿ ಯೂಸ್ ಮಾಡಿದ್ದೇನೆ, ಬಿಕಾಸ್ ನಿರಿಯಲ್ ಗುಳಿಗನ ಯಾರು ನೋಡಲಿಲ್ಲ. ಆ್ಯಂಡ್ ಆ ಎಳೆ ಗರಿಯನ್ನು ತೆಂಗಿನ ಮರದ ಬದಲು ನಾನು ಕೆಂಪು ಇದನ್ನು ಬಟ್ಟೆಯಲ್ಲಿ ಯೂಸ್ ಮಾಡಿದರೆ. ಕೊರಗಜ್ಜನಿಗೆ ಬೆಳ್ಳಿ, ನಮ್ಮಲ್ಲಿ ಭಾಳ ಕಡೆ ಬೆಳ್ಳಿಯ ಮುಟ್ಟಾಳೆ ಕೊಡ್ತಾರೆ, ತಲೆಗಿಡುವಂಥ ಅವರ ಒಂದು ಇದು ಕಿರೀಟ ಥರ, ಅಂದರೆ ಮುಟ್ಟಾಳೆ ಕಿರೀಟ ಅಲ್ಲ ಅದು, ಕೊರಗಜ್ಜನಿಗೆ ಅದೇ ಥರ ಕೊಡ್ತಾರೆ. ಸೊ ಬೆಳ್ಳಿ ಮುಟ್ಟಾಳೆ ಇಟ್ಕೊಂಡು ಕೊರಗಜ್ಜ ಪರ್ಫಾರ್ಮ್ ಮಾಡ್ತಾರೆ. ಮೇ ಬಿ ಆ ಬೆಳ್ಳಿಯ ನಾನು ಆ ತಿರಿಗಳನ್ನು ಯೂಸ್ ಮಾಡಿದ್ದೇನೆ. ಆ್ಯಂಡ್ ಬಿಳಿ ಚುಕ್ಕೆಗಳನ್ನ ಹಾಕೋಬೋದು, ಬೆಳ್ಳಿ ಚುಕ್ಕೆ. ಅವರು ಅಬ್ಜೆಕ್ಷನ್ ಮತ್ತು ಹೇಳಿದ್ದೇನೆ, ನಾನು ಕೋಲ ಮಾಡ್ತಾ ಇಲ್ಲ ಸರ್, ರಿಯಲ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೇನೆ, ನೀವು ನೋಡಿಬಿಟ್ಟು ಇದು ಮಾಡಿ ಅಂತ. ಹಾಂ, ವೆಲ್ಲಿ ಕನ್ವಿನ್ಸ್, ತುಂಬ ಕನ್ವಿನ್ಸ್ ಆದರು. ಆ್ಯಂಡ್ ಆಮೇಲೆ ಪೂರ್ತಿ ಶೂಟಿಂಗಲ್ಲಿ ನಮ್ಮ ಜೊತೆ ಇದ್ರು. ಅಲ್ಲ, ಒಂದು ಗ್ಯಾ ಅವ್ರು ಏನು ಮಾಡಿದ್ರು, ಅವ್ರು ಮಾಡಿದವ್ರು ಹೋದ್ರು, ಆಮೇಲೆ ಮಿಕ್ಕಿದವ್ರು ಬಂದ್ರಲ್ಲ, ಅವರು ಕನ್ವಿನ್ಸ್ ಆಗಿ. ಆ್ಯಂಡ್ ಶಶಿಕುಮಾರ್ ಅವರು ನಮಗೆ ಸ್ಪೆಷಲ್ ಪ್ರೊಟೆಕ್ಷನ್ ಎಲ್ಲ ಕೊಟ್ಟರು. ನೀನು ಕೋಲಕ್ಕೂ ಬಂದರು ಅವರು, ನಮ್ಮ ಕಮಿಷನರ್. ಸೊ ಆ ಥರ ಕೋಲ ಮಾಡಿದ್ರು. ಆ ಕೋಲಕ್ಕೆ ಡೇಟು ಫಿಕ್ಸ್ ಆಗುತ್ತಲ್ಲ, ಅದು ಎಷ್ಟುಗೆದರ್ ಡೇಟ್ ಸಿಗಲ್ಲ ಅಂತ ಕೇಳ್ಪಟ್ಟೆ ನಾನು. ವಿದ್ಯಾಧರ್ ಹೇಳಿದ್ರು, ಮೇಡಮ್ ನಮಗೆ 12th ಸಿಕ್ಬಿಟ್ಟಿದೆ ಆ ಡೇಟು, ದಯವಿಟ್ಟು ನೀವು ಕೋಲಕ್ಕೆ ಬರಲೇಬೇಕು ಅಂತ ಹೇಳಿದ್ರೆ. ಆ್ಯಕ್ಚುಲಿ ನಂದು 12th ನನ್ನ ಬರ್ತ್ಡೇ. ನಾನು ನನ್ನ ಬರ್ತ್ಡೇ ಮಾಡಲಿಕ್ಕೆ ಎಲ್ಲೂ ಹೋಗೋದಿಲ್ಲ, ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ತಿದ್ದೆ. ಬಟ್ ಇದೊಂದು ನನಗೆ ಒಂದು ದೇವರದ ಒಂದು ಬ್ಲೆಸ್ಸಿಂಗ್ಸ್ ಅನಿಸ್ಬಿಡ್ತು. ಅದೇ ದಿವಸ ನನಗೆ ಸಿಕ್ಕಿದ್ದು ನಿಜವಾಗ್ಲೂ ಇದೊಂದು ಮಿರಾಕಲ್ ನನಗೆ. ಅವ್ರ ದೇವರದ ಒಂದು ಆಶೀರ್ವಾದ ಅಂದ್ಕೊಂಡು ನಾನು ನಿಜವಾಗ್ಲೂ ನಾನು ಅಲ್ಲಿ ಸೆಲೆಬ್ರೇಟ್ ಮಾಡಲಿಕ್ಕೆ ನೆನ್ನೆ ಕೋಲಾದ್ದು ನಾವು ಸೆಲೆಬ್ರೇಟ್ ಮಾಡಿದ್ವಿ. ತುಂಬ ಚೆನ್ನಾಗಾಯಿತು ಅಲ್ಲಿ, ಒಂದು ಒಳ್ಳೆಯ ಒಂದು ಕಲ್ಚರು, ತುಂಬ ಖುಷಿ ಆಯಿತು ನನಗೆ. ಅಲ್ಲಿ ಹೋಗಿ ಆ ದೇವ್ರದ ಸನ್ನಿಧಿಯಲ್ಲಿ ನೆನ್ನೆ ನಾವೆಲ್ಲರೂ ಅಲ್ಲಿ ಪೂಜೆ ಮಾಡಿದ್ದು. ಇಟ್ ಈಸ್ ಅ ಮೆಮೊರಬಲ್ ಮೂಮೆಂಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಇದು ಹೇಳ್ಕೊಳ್ಳಿಲ್ಲ ಅಂದರೆ ನನಗೆ ಆಗ್ತಿರ್ಲಿಲ್ಲ. ಐ ಫೋಗಾಟ್ ಇಟ್. ಥ್ಯಾಂಕ್ ಯು ಸರ್. ನೀವೆಷ್ಟು ಸೈಲೆಂಟ್ ಆಗಿ ಕೂತದ್ದು ಕೂಡ ನಮಗೊಂದು ಒಳ್ಳೆ ಫೀಲ್ ಸಿಗ್ತದೆ.